சதாஹம் சம்பிரதாயிக்கும் செய்யமீந்தம் சதாஷயம் சத்வம் சச்சிதானந்தம் ஸ்ரீ 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 भाष्यभाग प्याग माको अत एव न कर्म सहभावी अद्वैतात्म ज्ञानम अत एव ई कारणदिंदले ई कारणदिंदले याव कारणदिंद हिंदे हेळिदरु भाष्यकारो अद्वैतात्म ज्ञानदिंद आत्यंतिक पुरुषार्थवागुत्ते ओंदु ಅದ್ವೈತಾತ್ಮಜ್ಞಾನಿ ಆದವನು ಕರ್ತೃತ್ವ ಭಕ್ತಾದವನು ನಿರ್ದವನಾಗಿರ್ತಾನೆ, ಅವನಿಗೆ ಬಂಧವಿಲ್ಲ, ಅನೃತಾಭಿಸಂಧಿ ಅಲ್ಲ, ಅನೃತವಾದ ಪ್ರಪಂಚವನ್ನು ಸತ್ಯ ಅಂತ ಅಂದ್ಕೊಂಡಿಲ್ಲ ಅಂತ ಅರ್ಥ. ಅನೃತಾಭಿಸಂಧಿ ಏನು, ಸುಳ್ಳಾಗಿರುವ ಮಾಯಾರೂಪವಾದ ನಾಮರೂಪಾತ್ಮಕವಾದ ಪ್ರಪಂಚವನ್ನು ಸತ್ಯ ಅಂದ್ಕೊಂಡವನು, ಕರ್ಮ ಮಾಡುವವನು, ಕರ್ತೃತ್ವ ಬುದ್ಧಿ ಉಳ್ಳವನು, ಅವನು ಪುಣ್ಯ ಪಾಪಕ್ಕೆ ಸಂಬಂಧಪಟ್ಕೊಂಡು ಜನ್ಮಾಂತ ಲೋಕ ಅಂತ ಹೊಂತಾನೆ. ಇದೆಲ್ಲವನ್ನು ಬಾಹ್ಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರೋ ಅದ್ವೈತಾತ್ಮಜ್ಞಾನಿ, ಅದ್ವೈತವೇ ನನ್ನ ಆತ್ಮ, ಅದೇ ಪರಮಾರ್ಥ ಅಂತ ಹಾಗೆ ತಿಳ್ಕೊಂಡಂಥವನಿಗೆ ಕರ್ತೃತ್ವ ಬುದ್ಧಿ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಪ್ರಪಂಚ ಸತ್ಯತ್ವ ಇಲ್ಲ, ದೇವತೆಗಳಿಲ್ಲ, ಕ್ರಿಯಾಕಾರಕವಿಲ್ಲ, ಎಲ್ಲವನ್ನು ಬಾಧೆ ಮಾಡ್ಕೊಂಡು ಆತ್ಮೀ ವೇದಂ ಧರ್ಮ ಬ್ರಹ್ಮೀ ವೇದಂ ಧರ್ಮ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಅಂಥ ಮಹಾತ್ಮನಿಗೆ ಆ ಜ್ಞಾನದೊಡನೆ ಕರ್ಮ ಜೊತೆಯಲ್ಲಿ ಇರಲಿ ಅಂತಂದ್ರೆ ಇಂಪಾಸಿಬಲ್, ಆಗೋಲ್ಲ, ಸಾಧ್ಯವಿಲ್ಲ. ಕರ್ತೃತ್ವ ಬುದ್ಧಿಯು ಅಕರ್ತೃತ್ವ ಬುದ್ಧಿಯು ಒಬ್ಬರಿಗೆ ಒಂದೇ ಕಾಲದಲ್ಲಿ ಎರಡು ವಿರುದ್ಧವಾಗಿ ಎರಡು ಇರೋಕೆ ಸಾಧ್ಯ ಇಲ್ಲ. ಕತ್ಲೆ ಬೆಳಕು ಹೇಗೆ ಕತ್ಲೆ ಬೆಳಕು ಹೇಗೆ ಕೂಡೋದಿಲ್ವೋ, ನಾನು ಮಾಡುವನು ಬುದ್ಧಿ, ನಾನು ಮಾಡುವನಲ್ಲ ಅನ್ನೋ ಬುದ್ಧಿ ಒಬ್ಬರಿಗೆ ಒಂದೇ ಕಾಲಕ್ಕೆ, ಬೇರೆ ಬೇರೆ ಕಾಲದಲ್ಲಿ ಆಗುತ್ತೆ. ಮುಂಚೆ ನಾನು ಮಾಡುವನು ಬುದ್ಧಿ ಇಟ್ಕೊಂಡು ಆಮೇಲೆ ವಿಚಾರ ಮಾಡಿ ಜ್ಞಾನ ಪಡ್ಕೊಂಡು ಇಲ್ಲ ಅಂತ ಮಾಡ್ಕೊಳ್ಳೋ ಆ ಒಬ್ಬ ವ್ಯಕ್ತಿಗಾಗುತ್ತೆ, ಒಂದೇ ಕಾಲದಲ್ಲಿ ಆಗಲ್ಲ. ಒಂದೇ ಕಾಲದಲ್ಲೂ ಇಬ್ಬರಿಗಾಗುತ್ತೆ, ಒಬ್ಬರಿಗೆ ಕರ್ತೃತ್ವ, ಒಬ್ಬರಿಗೆ ಅಕಲ ಬುದ್ಧಿ ಆಗುತ್ತೆ. ಒಂದೇ ಕಾಲದಲ್ಲಿ ಒಬ್ಬರಿಗೆ ಎರಡು ಒಟ್ಟಿಗೆ ಹೇಳಕ್ಕಾಗಲ್ಲ, ಎರಡು ಹೇಳ್ಬೇಕು. ಒಂದೇ ಕಾಲದಲ್ಲೇ ಆಗಲ್ಲ ಅನ್ನೋ ಹಾಗಿಲ್ಲ, ಒಂದೇ ಕಾಲದಲ್ಲಿ ಬೇರೆ ಬೇರೆಯವರಿಗೆ ಕರ್ತೃತ್ವ ಆಗುತ್ತೆ. ಒಬ್ಬನಿಗೇನು ಆಗಲಾರಕ್ಕಾಗಲ್ಲ, ಒಬ್ಬರಿಗೆ ಮುಂಚೆ ಕರ್ತೃತ್ವ ಬುದ್ಧಿ ಇರುತ್ತೆ, ಆಮೇಲೆ ಬಾಧೆ ಆಗುತ್ತೆ. ಒಂದೇ ಟೈಮಲ್ಲಿ ಒಬ್ಬರಿಗೆ ಎರಡು ಒಟ್ಟಿಗೆ ಹೇಳಕ್ ಸಾಧ್ಯ ಇಲ್ಲ. ಕರ್ಮ ಸಹ ಅದ್ವೈತಾತ್ಮ ದರ್ಶನ, ದರ್ಶನ ಅಂದ್ರೆ ಅನುಭವ ಅಂತ, ಅನುಭವ ಪರ್ಯಂತವಾದ ಜ್ಞಾನಕ್ಕೆ ದರ್ಶನ ದರ್ಶನ ಅಂತ ತಿಳಿಸ್ಕೊಟ್ಟಿದ್ದಾರೆ ಭಾಷ್ಯಕಾರರು. ಹಾಗೆ ನಿಜವಾದ ದರ್ಶನ ಅಂತಂದ್ರೆ ಅದ್ವೈತ ದರ್ಶನ ಒಂದೇ ದರ್ಶನ, ಷಡ್ ದರ್ಶನ ಅಂತಂತಾರೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರಮೀಮಾಂಸ, ಅದ್ಯಾವುದು ದರ್ಶನ ಅಲ್ಲ. ಉತ್ತರಮೀಮಾಂಸ ಒಂದೇ ದರ್ಶನ. ದರ್ಶನ ಅಂದ್ರೆ ಯಥಾರ್ಥಾನುಭವವನ್ನು ತಿಳಿಸಿಕೊಡುವಂತಹ ಜ್ಞಾನ, ಯಥಾರ್ಥ ಅಂದ್ರೆ ಪರಮಾರ್ಥವಾದ ಅನುಭವವನ್ನು ತಿಳಿಸಿಕೊಡುವಂತಹ ಜ್ಞಾನ, ಉಪನಿಷತ್ ಜ್ಞಾನ, ಅದು ಒಂದೇ ನಿಜವಾದ ದರ್ಶನ. ಬಾಕಿ ಇದೆಲ್ಲ ಏನೋ ಪರಂಪರೆಯಿಂದ ದೂರದಿಂದ ಸಹಾಯ ಮಾಡುತ್ತೆ ಅಂತ ಹೇಗೋ ಹೊಂದಿಸ್ಕೊಂಡು ಅದನ್ನು ದರ್ಶನ ಅಂತ ಸಮಾಧಾನ ಮಾಡ್ಕೋಬೇಕೆ ಹೊರತು, ಮುಖ್ಯಾರ್ಥದಲ್ಲಿ ದರ್ಶನ ಅದ್ವೈತಾತ್ಮ ಜ್ಞಾನ ಒಂದೇ, ಆ ದರ್ಶನವು ಕರ್ಮದೊಡನೆ ಇರುವಂತದ್ದಲ್ಲ. ಫಸ್ಟ್ ಪಾಯಿಂಟ್. ಯಾಕೆ ಇವ್ರು ಹೇಳ್ತು ಕೊಡ್ತಾರೆ, ಕ್ರಿಯಾಕಾರಕ ಫಲಭೇದೋಪಮರ್ದೇನ ಸದೇಕಮೇವ ಅದ್ವಿತೀಯಂ ಆತ್ಮೀ ವೇದಂ ಸರ್ವಂ ಇತ್ಯೇವಮಾದಿ ವಾಕ್ಯ ಜನಿತಸ್ಯ ಬಾಧಕ ಪ್ರತ್ಯಯಾನುಪಪತ್ತೇ. ಕ್ರಿಯೆ ಅಂದ್ರೆ ಆಕ್ಷನ್, ಚೇಷ್ಟೆ, ಏನೇ ಆಗಲಿ, ಲೌಕಿಕ ಚೇಷ್ಟೆ, ವೈದಿಕ ಚೇಷ್ಟೆ, ಶಾಸ್ತ್ರೀಯವಾದ ಚೇಷ್ಟೆ, ಪೂಜಾ ಪುರಸ್ಕಾರ, ಹೋಮ ಹವನ ಆಗ್ಬೋದು, ಯಜ್ಞ ಆಗ್ಬೋದು, ಅದು ವೈದಿಕ ಚೇಷ್ಟೆ. ಲೌಕಿಕವಾದ ಜಮೀನು ಕೆಲಸ ಮಾಡೋದು, ಆಫೀಸ್ ಕೆಲಸ ಮಾಡೋದು, ಅಂಗಡಿ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ಲೌಕಿಕ ಎರಡು ಕ್ರಿಯೆಯ ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ನಡುವ ಎಲ್ಲಾ ವ್ಯಾಪಾರವು ಕ್ರಿಯೆ. ಆ ಕ್ರಿಯೆಗೆ ಕಾರಕ ಬೇಕೇ ಬೇಕು. ಕಾರಕ ಅಂದ್ರೇನು, ಕ್ರಿಯೆಯನ್ನು ನಡೆಸುವಂತಹ ಸಾಧನ. ಯಾವುದು ಕ್ರಿಯೆಯನ್ನು ನಡೆಸ, ಬರೀಬೇಕು ಅಂದ್ರೆ ಪೆನ್ ಬೇಕು, ಪೇಪರ್ ಬೇಕು, ಬರೆಯುವನಿರಬೇಕು, ಒಂದು ಜಾಗ ಬೇಕು, ಯಾವ್ದ್ರ ಮೇಲೆ ಬರೀತಾನೆ ಅಂತ ಹಾಳೆ. ಹಾಗಾಗಿ ಇದೆಲ್ಲ ಕಾರಕಗಳು, ಪೆನ್ನು ಸಾಧನ ಕಾರಕ, ಪೇಪರು ಅಧಿಕರಣ ಕಾರಕ, ಬರೆಯುವನು ಕರ್ತೃ ಕಾರಕ. ಹೀಗೆ ಕರ್ತೃ, ಕರ್ಮ, ಕರಣ ಇತ್ಯಾದಿಗಳಿಲ್ಲದೇನಿಗೆ ಒಂದು ಕ್ರಿಯೆ ನಡೆಯೋದೇ ಇಲ್ಲ. ಹಾಗಾಗಿ ಕ್ರಿಯೆ ಕಾರಕ, ಆಮೇಲೆ ಒಂದು ಫಲ, ಫಲ ರಿಸಲ್ಟ್, ಫಲಶಬ್ದ ಕ್ರಿಯೆಯಿಂದ ಆಗುವಂತಹ ರಿಸಲ್ಟ್ ಅದು ಫಲ, ಅದಾಗುವಂತಹ ಸುಖವೋ ದುಃಖವೋ ಏನೋ ಅದು. ಈ ಭೇದ ಇದೆಯಲ್ಲ, ಇವನು ಕರ್ತೃ, ಇದು ಕಾರಕಗಳು, ಇಂಥ ಫಲ, ಇದು ಮೂರು ಭೇದ ಇದ್ದಾನೆ. ಬೇರೆ ಕರ್ತೃ ಕಾರಕ, ಕರ್ತೃ ಕರ್ಮ ಅಲ್ಲ, ಕರ್ಮ ಕರ್ತೃ ಅಲ್ಲ, ಫಲ ಕರ್ತೃ ಕರ್ಮ ಅಲ್ಲ, ಮೂರು ಬೇರೆ ಬೇರೆ, ಫಲ ಬೇರೆ, ಕರ್ತೃ ಬೇರೆ, ಕರ್ಮ ಬೇರೆ, ಕಾರಣ ಬೇರೆ. ಹೀಗೆ ಎಲ್ಲ ಈ ಭೇದ ಇದೆಯಲ್ಲ, ಈ ಭೇದವೇ ದೋಷ.
ಈ ಬಿಡಿಬಿಡಿ ಆಗಿದೆಯೇ ಎನ್ನುವುದೇ ದೋಷ. ನೀನು ಅವಿದ್ಯೆಯಿಂದ ತೋರುವುದಾದ್ರಿಂದ ದೋಷ. ದೋಷ ಶಬ್ದಕ್ಕರ್ಥ ದುಷ್ಟವಾದದ್ದು, ಕಲುಷಿತವಾದದ್ದು ಅಂತ. ಯಾಕೆ ದೋಷ ದುಷ್ಟ ಅಂದ್ರೆ, ಆತ್ಮಜ್ಞಾನಕ್ಕೆ ಇದು ಹೊಂದುವುದಲ್ಲ, ಇದು ಸತ್ಯವಾದದ್ದು ಅಲ್ಲ, ತಪ್ತಿಳಿಕೆಯಿಂದ ತೋರುವಂಥದ್ದು. ತಪ್ತಿಳಿಕೆಯೇ ದೋಷ, ಅವಿದ್ಯೆಯೇ ದೋಷ, ಅಜ್ಞಾನವೇ ದೋಷ. ಅಜ್ಞಾನ ಅವಿದ್ಯೆ ತಪ್ತಿಳಿಕೆ ಎಲ್ಲ ಒಂದೇ ಅರ್ಥ. ಅದರಿಂದ ಉಂಟಾಗುವಂಥದ್ದು ನಾನು ಕರ್ತೃ, ಇದು ಕಾರಕ, ಇದು ಫಲ ಅಂತ. ಈ ದೋಷವನ್ನು ಉಪಮರ್ದ ಅಂದ್ರೆ ಪುಡಿ ಪುಡಿ ಮಾಡ್ಬಿಡುತ್ತೆ, ಅಳಿಸಾಕ್ಬಿಡುತ್ತೆ. ಯಾವುದೋ ಈ ಅದ್ವೈತಾತ್ಮ ದರ್ಶನ, ಅದ್ವೈತಾತ್ಮ ದರ್ಶನ ಎಲ್ಲವನ್ನು ಬಾಧೆ ಮಾಡುತ್ತೆ. ಎಂಥದ್ದು ಸತ್ ಸತ್ತಾಗಿರುವ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಅದ್ವಿತೀಯ ಏಕಮೇವ, ಎರಡೆಂಬುದಿಲ್ಲದೇ ಇರುವ ಒಂದಾದ ಸತ್ತೇ ಪರಮಾರ್ಥ. ಇದೊಂದು ವಾಕ್ಯ. ಎಲ್ಲವೂ ಆತ್ಮನೇ ಇನ್ನೊಂದು ವಾಕ್ಯ. ಆತ್ಮವೇ ಇದು ಸರ್ವ ಇದು ಎರಡು ಚಾಂದೋಗ್ಯದ್ದೆ, ಒಂದು ಆರನೇ ಅಧ್ಯಾಯ, ಒಂದು ಏಳನೇ ಅಧ್ಯಾಯ. ಅದ್ವಿತೀಯಂ ಸದೇಕಮೇವ, ಅದ್ವಿತೀಯವಾದ ಸತ್ ಒಂದೇ ಇದೆಲ್ಲವೂ, ಅದಕ್ಕಿಂತ ಬೇರೆ ಏನೇನು ಇಲ್ಲವೇ ಇಲ್ಲ ಅನ್ನುವಂತಹ ಒಂದು ವಾಕ್ಯ. ಇದೆಲ್ಲವೂ ಆತ್ಮನೇ, ಆತ್ಮಿಂದ ಬೇರೆ ಏನೇನು ಇಲ್ಲವೇ ಇಲ್ಲ ಅಂತ. ಇದೇ ಮೊದಲಾದ ಅಂದ್ರೆ ಇನ್ನು ಅನೇಕ ವಾಕ್ಯ ಇದೆ. ಏನೇನು ಅನೇಕ ವಾಕ್ಯಗಳು? ವಾಸುದೇವ ಸ್ವರಮಿತಿ, ಆತ್ಮ ಬ್ರಹ್ಮೇ ವೇದಂ ಸರ್ವಂ, ಏನು ಅಲ್ಲ, ಇದೆಲ್ಲವೂ ಒಂದು ಆಗ್ಬೇಕಲ್ಲ, ಇದೆಲ್ಲವೂ ಒಂದು ಅಳಿಸಬಹುದು. ಸಕಲ ಮಿದ ಮಹಂಚ ವಾಸುದೇವ, ಅದು ಯಾವ ವಾಕ್ಯ ಹೋಗ್ತಿಲ್ಲ ಭಾಗವತ ಪುರಾಣ ಇರಲಿ. ಇದೇ ಮೊದಲಾದ ವಾಕ್ಯ ಜನಿತ, ಜನಿತ ಅಂದ್ರೆ ಉಂಟಾದ ಅಂತ. ವಾಕ್ಯದಿಂದ ಉಂಟಾದ ವಾಕ್ಯವೇ ಪ್ರಮಾಣ, ಪ್ರಮಾಣದಿಂದ ಉಂಟಾದ ಜ್ಞಾನ. ಆ ಜ್ಞಾನಕ್ಕೆ ಬಾಧಕ ಪ್ರತ್ಯಯ ಇಲ್ಲ. ಬಾಧಕ ಪ್ರತ್ಯಯ ಅದನ್ನು ಸುಳ್ಳು ಮಾಡುವಂತಹ ಜ್ಞಾನ ಇಲ್ಲ. ಹೇಗೆ ಅಂದ್ರೆ, ಹಾವು ಅನ್ನುವಂತಹ ಜ್ಞಾನ ಇರುತ್ತೆ, ಹಾವು ಅನ್ನುವ ಜ್ಞಾನವನ್ನ ಹಗ್ಗ ಅನ್ನುವ ಜ್ಞಾನ ಬಾಧೆ ಮಾಡುತ್ತೆ, ಅದು ಹಗ್ಗ ಅನ್ನೋ ಜ್ಞಾನ ಬಾಧೆ ಆಗ್ಬಿಡುತ್ತೆ. ಹೇಗೆ ಅಲ್ಲ ಹೇಳ್ಬೇಕು, ಹಾವು ತೋರ್ತಾ ಇದೆ ಹಗ್ಗ, ಅದನ್ನು ಓ ಬ್ಯಾಟ್ ಬಿಟ್ಟು ನೋಡ್ತಾನೆ ಹಾವಲ್ಲ ಹಗ್ಗ ಅಂತ ಗೊತ್ತಾಯ್ತು. ಅವಾಗ ಹಾವು ಅನ್ನೋ ಪ್ರತ್ಯ ಬಾಧೆ ಆಯ್ತು, ಹಗ್ಗ ಅನ್ನೋ ಪ್ರತಿಯು ಬಾಧೆ ಆಗತ್ತೆ. ಯಾವ್ದ್ರಿಂದ? ಅದರ ಕಾರಣ ನೋಡೋದ್ರಿಂದ. ಹಗ್ಗ ಅಂದ್ರೆ ಏನು? ತೆಂಗಿನ ಮೇಲೆ ನಾರೋ, ತೆಂಗಿನ ನಾರೋ ಹತ್ತಿ ಮಾಡಿದ್ರು, ಆ ನಾರೇ ಜುಂಗೆ ಅದು ಅಂತಾದಾಗ ಹಗ್ಗ ಇಲ್ವೇ ಇಲ್ಲ ಅಂತ ಬರುತ್ತೆ. ಆ ಜುಂಗು ನಾರು ಹೂಲು ನೂಲು ಬಾಧೆ ಆಗುತ್ತೆ ತತ್ಕಾರಣದಿಂದ. ಆದರೆ ಇದು ಬಾಧೆ ಆಗಲ್ಲ, ಈ ಅದ್ವೈತಾತ್ಮ ಜ್ಞಾನಕ್ಕೆ ಇನ್ನೊಂದು ಕಾರಣ ಇಲ್ಲ. ಅದನ್ನೆಲ್ಲ ಹಾಸು ಹೊಕ್ಕಾಗಿದ್ದ ಅನುಭವ ಅನುಸೃತವಾಗಿರ್ತಕ್ಕ ಇನ್ನೊಂದು ಪದಾರ್ಥ ಇದೆ. ಹಾಗೆ ಭಾಷ್ಯಕಾರ ಬಾಧಕ ಪ್ರತ್ಯಯ ಅನುಭವತ್ಯಯ ಎಂದ್ರು. ಇದಕ್ಕೆಲ್ಲಕ್ಕೂ ಬಾಧಕ ಪ್ರತ್ಯಯ ಇದೆ. ಲೋಕದಲ್ಲಿ ಒಂದು ತಪ್ಪಳಿಕೆಯನ್ನು ಕಳೆಯುವಂತಹ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನಕ್ಕೂ ಬಾಧಕ ಪ್ರತ್ಯಯ ಇದ್ಬಿಡುತ್ತೆ. ಅವನು ಮೋಟು ಮರವನ್ನು ಕಳ್ಳ ಅಂತ ಅಂದ್ಬಿಡ್ತಾನೆ, ಆಮೇಲೆ ಹೊತ್ತು ಹೋದ್ರೆ ಮೋಟು ಮರ ಅಂತ ಗೊತ್ತಾಯ್ತು, ಕಳ್ಳ ಅನ್ನೋ ಪ್ರತ್ಯ ಬಾಧೆ ಆಯ್ತು. ಅದು ಮೋಟು ಮರ ಅನ್ನೋ ಸತ್ಯವೋ ಪರಮಾರ್ಥ ಸತ್ಯವೋ? ವ್ಯಾವಹಾರಿಕ ಸತ್ಯ ಇರ್ಬೋದು, ಪರಮಾರ್ಥವಾಗಿ ಅದು ಭೂಮಿಯಿಂದ ಬೆಳ್ಕೊಂಡಂತೂ ಪಂಚಭೂತ ಆಯ್ತು, ಭೂಮಿಗೆ ವಿಕಾರಕ್ಕೆ ಬೇರೆ ಆಗಿಲ್ಲ, ಮೋಟು ಮರವೂ ಇಲ್ಲ ಅಂತ ಬರುತ್ತೆ. ಅದು ಆ ಪ್ರತಿ ಬಾಧೆ ಆಗುತ್ತೆ. ಅದು ಅದ್ವೈತಾತ್ಮ ಜ್ಞಾನ ಬಾಧೆ ಮಾಡುವಂತ ಇನ್ನೊಂದು ಪ್ರಶ್ನೆ ಇಲ್ಲ. ಯಾಕೆ ಹೇಳು? ಅದು ಅದ್ವೈತ ಆದ್ರಿಂದ ಇನ್ನೊಂದಿಲ್ಲ, ಇನ್ನೊಂದೊಂದು ಇದ್ಬಿಟ್ಟು ಅದು ಅದ್ವೈತವೇ ಆಗಲ್ಲ. ಅದ್ವೈತ ಅನ್ನೋ ಪದವೇ ಏನ್ ಹೇಳುತ್ತೆ? ಇನ್ನೊಂದೆಂಬುದು ಇಲ್ಲದ್ದು ಅಂತ. ದ್ವಿಧ ಇತಂ ದ್ವೈತಮಿತ್ಯಾಹು ತದ್ಭಾವೋ ದ್ವೈತ ಮುಚ್ಚತೆ ತನ್ನಾಶೇನ ಚ ಅದ್ವೈತಂ ಪ್ರತ್ಯಗ್ವಸ್ತು ಅಭಿಧೀಯತೆ. ತೀರ ಒಳಗಿರತಕ್ಕ ಪರಮಾರ್ಥ ತತ್ವವನ್ನೇ ಅದ್ವೈತ ಅಂತಿದ್ದಾರೆ. ಅದ್ವೈತ ಅನ್ನೋದು ಒಂದು ಗುಣ ಅಲ್ಲ, ಅದ್ವೈತ ಅನ್ನೋದು ಒಂದು ಕ್ರಿಯೆ ಅಲ್ಲ, ಅದ್ವೈತ ಅನ್ನೋದು ಒಂದು ವಿಶೇಷ ಅಲ್ಲ, ಅದ್ವೈತ ಅನ್ನೋದು ಪರಮಾರ್ಥ, ಅದೊಂದು ಅನುಭವ, ರಿಯಾಲಿಟಿ, ಸತ್ಯ ಅದು. ಅದನ್ನು ಇಂಡಿಕೇಟ್ ಮಾಡೋದು ಅದ್ವೈತ ಅನ್ನೋ ಪದವನ್ನು ನಾವು ಬಳಸಿದೀವಿ ಹೊರತು ಅದ್ವೈತ ಅನ್ನೋ ಒಂದು ವಿಶೇಷ ಅಂತ ಅರ್ಥ ಮಾಡ್ಕೋಬೇಡಿ. ಅದ್ವೈತ ಅನ್ನೋ ಆ ಪದಕ್ಕೂ ಅದು ಅರ್ಥವಲ್ಲ, ಅದಕ್ಕೂ ಅದು ವಾಚುವರಿ. ಯಥೋ ವಾಚುವರಿ ವರ್ತಂತೆ ಅಂತ ಹೇಳೋ ಶ್ರುತಿ, ಅದಕ್ಕೆ ಬಾಧೆಯೇ ಇಲ್ಲ. ಮಾತುಗೂ ಸಿಗೋದಿಲ್ಲ, ಪ್ರತ್ಯಕ್ಕೂ ಸಿಗೋದಿಲ್ಲ, ಯಾವುದಕ್ಕೂ ಸಿಗೋದಿಲ್ಲ. ಅದು ಅನುಭವಾತ್ಮಕವಾಗಿದೆ ನಮ್ಮ ಸ್ವರೂಪ. ನಾನೇ ಅದು ತಾನೇ, ನಾನಲ್ಲ ತಾನು, ನಾನು ಅನ್ನೋದು ಕಲ್ಪಿತ ರೂಪವನ್ನು ತೋರಿಸ್ಕೊಳ್ತಾ ಇದೆ. ನಾನೆಂಬುದನ್ನು ಅಳಿಸಿಕೊಂಡ, ನಾನೆಂಬುದು ಇಲ್ಲದೇ ತತ್ತರ ಕೇವಲವಾಗಿರ್ತಕ್ಕಂಥ ಸ್ವರೂಪ ಅದು. ಆ ಸ್ವರೂಪಕ್ಕೆ ಇನ್ನೊಂದನ್ನು ತಗೊಂಬರಕ್ಕಾಗೋದಿಲ್ಲ, ಯಾಕೆ ಇನ್ನೊಂದೆಂಬುದೇ ಇಲ್ಲ. ಅದಕ್ಕೆ ಇನ್ನೊಂದೆಂಬುದೆಲ್ಲ ಬಾಧೆ ಮಾಡಿ ಉಳ್ಕೊಳ್ಳುವಂಥದ್ದು. ಆ ಉಳ್ಕೊಂಡಂಥದ್ದು ಮತ್ತೆ ಬಾಧೆ ಮಾಡ್ತೀನಿ ಅಂದ್ರೆ ಇಮೇಜ್ ಮಾಡ್ಕೊಳ್ಳೋ ಕಲ್ಪನೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕಲ್ಪನೆಯೂ ಇನ್ನೊಂದ್ರಲ್ಲಿ ಸೇರ್ಕೊಂಡಿರೋದು. ಕಲ್ಪನೆ, ಕಾಲ, ದೇಶ, ವಸ್ತು, ಅವಸ್ಥೆ, ನಾಮ, ರೂಪ, ಅಷ್ಟನ್ನು ಬಾಧೆ ಮಾಡಿ ಉಂಟಾಗುತ್ತೆ ಆ ಜ್ಞಾನ. ಆ ಜ್ಞಾನಕ್ಕೆ ಇನ್ನೊಂದನ್ನು ತಗೊಂಬರಕ್ಕೆ ಆಗಲ್ಲ. ಅದಕ್ಕೆ ಬಾಧಕ ಪ್ರತ್ಯ ಅನುಭವತ್ತೇ ಹೇಳ್ಬಿಟ್ಟು ಶಂಕರ. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಬಾಧಕ ಪ್ರತ್ಯ ಅನುಭವ, ಈ ಸ್ಟೇಟ್ಮೆಂಟ್ಗೆ ಅಮೆಂಡ್ಮೆಂಟ್ ಇಲ್ಲ, ಇದಕ್ಕೆ ತಿದ್ದುಪಡಿ ಇಲ್ಲ. ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಆಧಾರದ ಮೇಲೆ ನಿಂತಹ ಒಂದು ಪರಮಾರ್ಥ ಸತ್ಯ ಇದು. ಕರ್ಮವಿಧಿ ಪ್ರತ್ಯಯ ಇದು ಚೇತ್ ಶಿಶು ಮಾಡಿದೆ ಇವನು.
ಸಾರ್ ನಾನು ತೋರಿಸಿದೆ ಅದಕ್ಕೆ ಒಂದು ಭಾಗಕ್ಕೆ ಪರಿಚಯ ಇದೆ. ಯಾಕೆ ಇದೆ ಅಗ್ನಿಹೋತ್ರ ವಾಕ್ಯ ಇದೆಯೋ ಇಲ್ವೋ? ಆ ವಾಕ್ಯ ಅದ್ವೈತಾತ್ಮ ಜ್ಞಾನ ಬಾಧೆ ಮಾಡುತ್ತಲ್ಲ. ಇದೆಲ್ಲವೂ ಅದ್ವೈತವೇ, ಇದೆಲ್ಲವೂ ಬ್ರಹ್ಮವೇ. ಅಂದ್ರೆ ಏ ಕರ್ಮ ಮಾಡು, ನೀನು ಬ್ರಾಹ್ಮಣನಾಗಿದೀಯಾ, ಗೃಹಸ್ಥನಾಗಿದೀಯಾ, ಜಾತಪುತ್ರನಾಗಿದೆಯಾ, ಕೃಷ್ಣಕೇಶಿಯಾಗಿದ್ಯಾ? ಜಾತಪುತ್ರ ಕೃಷ್ಣಕೇಶಿ ಬ್ರಾಹ್ಮಣ ಅಗ್ನಿನಾದಧೀತ ಅಂತ ವಾಕ್ಯ ಇದೆ. ಆ ವಾಕ್ಯ ಏನ್ ಮಾಡುತ್ತೆ? ನೀನ್ ಬ್ರಾಹ್ಮಣ ಹೌದೋ ಅಲ್ವಾ, ನೀನು ಮಕ್ಕಳೊಂದಿಗೆ ಹೌದೋ ಅಲ್ವಾ, ನೀನು ವೇದಾಧ್ಯಯನ ಮಾಡಿದೆಯೋ ಇಲ್ವಾ, ನೀನ್ ಡ್ಯೂಟಿ ಯಜ್ಞಹೋತ್ರ ಮಾಡಬೇಕು. ಆ ವಿಧಿವಾಕ್ಯ ಅದ್ವೈತಾತ್ಮ ಜ್ಞಾನ ಬಾಧೆ ಮಾಡುತ್ತೆ, ಮಾಡ್ಕೋಬಹುದಲ್ಲ ಅಂತ ಒಂದು ಆಕ್ಷೇಪ ಇದೆ. ಪೂರ್ವಪಕ್ಷ ಮೀಮಾಂಸಕನ ಆಕ್ಷೇಪ ಇದು, ಅದಕ್ಕೆ ಬಾಧಕ ಪ್ರತ್ಯಯವೇ ಇಲ್ಲ ಅಂತ ಅವನು ಆಕ್ಷೇಪ ಮಾಡಿದ್ದಕ್ಕೆ ವಿಧಿವಾಕ್ಯ ಕರ್ಮ ವಿಧಿವಾಕ್ಯ ಇದೆಯಲ್ಲ ಅದು ಬಾಧೆ ಮಾಡುತ್ತಲ್ಲ ಅಂತಂದ್ರೆ ಇಂಪಾಸಿಬಲ್ ಆಗಲ್ಲ, ಅದು ಬಾಧೆ ಮಾಡಲ್ಲ. ಯಾಕಂದ್ರೆ ಕರ್ತೃ ಭೋಕ್ತೃ ಸ್ವಭಾವ ವಿಜ್ಞಾನವತಃ ತಜ್ಜನಿತ ಕರ್ಮ ಫಲ ರಾಗ ದ್ವೇಷಾದಿ ದೋಷವತಶ್ಚ ಕರ್ಮ ವಿಧಾನ. ಅಂಡರ್ಲೈನ್ ಮಾಡಿ ವಾಕ್ಯವನ್ನಲ್ಲ, ಶಂಕರಾಚಾರ್ಯರು ಕರ್ಮವನ್ನು ಯಾರು ವಿಧಾನ ಮಾಡಿದ್ದು? ಮುಟ್ಟಾಳನಿಗೆ, ಅವಿವೇಕಿಗೆ, ಅಜ್ಞಾನಿಗೆ ಕರ್ಮ ಹೇಳಿದ್ದೆ ಹೊರತು ಜ್ಞಾನಿಗೆ ಅಲ್ಲ. ಕರ್ಮವನ್ನು ಹೇಳಿದ್ದು ಯಾರಿಗೆ ಹೇಳಿ? ಯಾರು ಅಜ್ಞಾನಿ ಯಾರಿಗೆ? ಐ ಆಮ್ ಕರ್ತ, ಐ ಆಮ್ ಡೋಯರ್, ನಾನು ಮಾಡೋನು ಅನ್ನೋ ಬುದ್ಧಿ ಇದ್ದೋ, ಹಾಗೆ ಐ ಆಮ್ ಎಂಜಾಯರ್, ನಾನು ಅನುಭವಿಸುವನು, ನಾನು ಖುಷಿ ಪಡುವನು ಅಂತ ಈ ಪರಿಚ್ಛಿನ್ನ ಬುದ್ಧಿ ಇರ್ಬೇಕು ನಿಮಗೆ. ನಾನು ಮಾಡುವನು, ನಾನು ಅನುಭವಿಸುವನು, ಹಾಗೆ ನಾನು ತಿಳ್ಕೊಳ್ಳುವನು. ಇದೇ ಮುಂದಾದ ಈ ಸ್ವಭಾವ, ಈ ಸ್ವಭಾವ ಯಾವ ಸ್ವಭಾವ ಇದೋ? ಇದು ಅವಿದ್ಯಾ ಸ್ವಭಾವ, ಇದು ಪರಮಾರ್ಥ ಅನುಭವ ಅಲ್ಲ. ತಪ್ತಿರ್ಬೇಕಿಯಿಂದ ದೇಹೇಂದ್ರ ಮನೋಬುದ್ಧಿಯನ್ನೇ ನಾನು ಅಂತಕೊಂಡಂತಹ ಅಜ್ಞಾನಿಯನ್ನು ಇಟ್ಕೊಂಡು ಈ ವಾಕ್ಯ ಬಂದಿರೋದು. ಅದನ್ನು ಬಾಧೆ ಮಾಡ್ಬಿಡಿ ನಾನು ಇವನು, ಅದಲ್ಲ, ನಾನು ಕರ್ತೃ ಅಲ್ಲ, ಭೋಕ್ತೃ ಅಲ್ಲ, ಜ್ಞಾಸೃ ಅಲ್ಲ, ಈ ಪ್ರಪಂಚವಿಲ್ಲ, ಕ್ರಿಯಾಕಾರ ಎಲ್ಲ ಅಳಿಸಾಕ್ಬಿಟ್ಟಿದ್ದಾನೆ. ಈ ಅಗ್ನಿಹೋತ್ರ ಜುಹುಯ ದಶಪೂರ್ಣಮಾಸಾಭ್ಯಾಮ ವಿಜೇತ ವಸಂತೆ ವಸಂತೆ ಜ್ಯೋತಿಷಾ ವಿಜೇತ ಯಾವ ಜೀವನ್ ದಶಪೂರ್ಣಮಾಸಾಭ್ಯಾಮ ವಿಜೇತ ಈ ವಾಕ್ಯಗಳೆಲ್ಲ ತಾನು ಕರ್ತೃ ಭೋಕ್ತೃ ಅನ್ನುವಂಥ ಈ ಸ್ವಭಾವ, ಈ ಅವಿಚಾರಿತ ಸ್ವಭಾವ, ಅವಿದ್ಯಾ ಸ್ವಭಾವ, ಈ ವಿಜ್ಞಾನ ವತಃ ವಿಜ್ಞಾನ ಉಳ್ಳವನಿಗೆ, ಮತ್ತು ಆ ತಜ್ಜನಿತ ಅಂದ್ರೆ ಆ ವಾಕ್ಯ ಆ ಸ್ವಭಾವದಿಂದ ಉಂಟಾದ ಕರ್ಮ. ಓ ನಾನು ಕರ್ಮ ಮಾಡ್ಬೇಕಪ್ಪ, ನಾನು ಬ್ರಾಹ್ಮಣಪ್ಪ, ನಾನು ಮಾಡದೆ ಹೋದ್ರೆ ನಾನು ಭ್ರಷ್ಟನಾಗ್ಬಿಡ್ತೀನಿ, ನನ್ ಪ್ರತ್ಯವಾಯ ಬರುತ್ತೆ, ದೋಷ ಬರುತ್ತೆ ಅಂತ ಹೇಳಿ ಆ ತಪ್ಪಿಕೆ ಆ ದೋಷದಿಂದ ಉಂಟಾದ ಕರ್ಮ. ಆ ಕರ್ಮ ಫಲದಲ್ಲಿ ಬೇರೆ ರಾಗ ಇದೆ, ಆಸಕ್ತಿ ಇದೆ, ನನಗೆ ಉತ್ತಮವಾದ ಗತಿ ಬರಬೇಕು, ನಂಗೆ ಸ್ವರ್ಗ ಸಿಗ್ಬೇಕು, ಸ್ವರ್ಗ ಸಿಗ್ಬಿಟ್ಟು ಅಲ್ಲಿ ನಾನು ರಂಬೆ ಉರುಸಿ ತಿಂದು ಓಡಾಡ್ಬೇಕು. ತಮಸ್ಮೇ ರಾಯುವತಯೋ ಯುವಾನಂ ಮನುಜ್ಯಮಾನ ಪರ್ಯಂತಾಪ. ಆ ಸ್ವರ್ಗಲೋಕದಲ್ಲಿ ಪನ್ನೀರ್ ತಗೊಂಡ್ಬಂದ್ಬಿಟ್ಟು ಈ ಅಗ್ನಿಹೋತ್ರಿಯನ್ನ ಮುಖವನ್ನ ಒಳ್ಳೆ ಟೀನೇಜ್ ಹುಡುಗಿಯರು ಬಂದು ತೊಳಿತಾರೆ, ಕೈಕಾಲ ತೊಳಿತಾರೆ, ಒಳ್ಳೆ ವೆಲ್ವೆಟ್ ಬಟ್ಟೆ ಮೈಯೆಲ್ಲ ಒತ್ತಾರೆ, ತುಂಬಾ ಸೇವೆ ಮಾಡ್ತಾರೆ, ದಿವ್ಯವಾದ ಗಂಧಲೇಪನ್ನೆಲ್ಲ ಮಾಡ್ತಾರೆ ಹೇಳುತ್ತೆ. ಈ ಆಸೆ ಪಟ್ಟವ್ರು ಹೋಗ್ಬೋದು, ಇದು ಬೇಡ ನನಗೆ, ಇದು ಅರ್ಥವಿಲ್ಲ ಅನ್ಕೊಂಡವನಿಗೆ ಹೇಳಕ್ಕಾಗಲ್ಲ. ಯಾರಿಗೆ ಇದನ್ನ ಟೆಂಪ್ಟ್ ಆಗ್ತಾನೋ, ಹೌದಾ ಅಲ್ಲಿ ಹೋದ್ರೆ ಬರೀ ಟೀನೇಜ್ ಹುಡುಗಿಯರು ಸಿಗ್ತಾರೆ, ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ, ನಂಗೆ ಒಳ್ಳೊಳ್ಳೆ ಟೈಮ್ ಟು ಟೈಮ್ ಎಲ್ಲ ತಂದ್ಕೊಡ್ತಾರೆ, ಎಲ್ಲ ರೀತಿ ಸೇವೆ ಮಾಡ್ತಾರೆ, ಹಾಗಾದ್ರೆ ಯಜ್ಞ ಮಾಡ್ತೀನಿ ಅಂತ ಯಾರು ಅನ್ಕೋತಾನೋ ಆ ಮುಟ್ಟಾಳ ಕರ್ಮ ಮಾಡ್ಬೋದು. ಅವನಿಗೆ ಕರ್ಮ, ಅವನಿಗೆ ಎಲ್ಲ ಇದು. ಆದರೆ ಈ ತಜ್ಜನಿತ ಅಂದ್ರೆ ಆ ಅವಿದ್ಯಾ ಜನಿತ ಕರ್ಮ ಫಲದಲ್ಲಿ ರಾಗ, ರಾಗ ಅಂದ್ರೆ ಆಸಕ್ತಿ, ಅಥವಾ ಕೆಲವು ಕರ್ಮ ಫಲ ದ್ವೇಷ, ಅಯ್ಯೋ ನನಗೆ ದುಷ್ಟವಾದಂತಹ ಇದು ಜನ್ಮ ಬೇಡ, ಅಥವಾ ಇನ್ನೇನು ಕಷ್ಟಕಾರ ಬೇಡ, ರೋಗ ರುಜಿನ ಬೇಡ, ಅವನ ದ್ವೇಷ ಮಾಡುವುದು ಕರ್ಮ ಮಾಡೋದು. ಅಭಿಚರನ್ ದಶಹೋತಾರಂಜುಹುಯ, ಭಾರಿ ಕೀಚಲೆ ಮಾಡ್ತಿದ್ದಾರೆ ಕಣ್ರಿ ನೆರೆಯವರು, ಭಾರಿ ಅಕ್ಕಪಕ್ಕದವರು ತುಂಬಾ ಗೋಳಿಕೊತಾರೆ, ಒಬ್ಬರಂತೂ ಯಾವ ಪೌರೋಹಿತ್ಯ ಮಾಡ್ತಿದ್ರು ತಪ್ಪಿಸ್ತಾರೆ, ತೊಂದರೆ ಕೊಡ್ತಾರೆ, ಅವ್ರು ಸಾಯಿಸ್ಬಿಡ್ತಿದ್ದ ಮಾಡ್ಬೋದು. ಅಂತ ದ್ವೇಷ ಇದ್ದವನು ದಶಹೋತಮಂತ್ರದಿಂದ ಹೋಮ ಮಾಡಿ ಅವನು ಸತ್ತು ಹೋಗ್ತಾನೆ. ಆದ್ರೆ ಆ ಬುದ್ಧಿ ಇರೋನು ಯಾವನು? ಕರ್ತೃ ಅವಿದ್ಯೆ ಅಜ್ಞಾನ ಅವನು. ರಾಗದ್ವೇಷ ಇರೋನು ವಿವೇಕ ಇಲ್ಲ, ರಾಗದ್ವೇಷ ಇರೋನು ವಿದ್ಯಾವಂತ ಅಲ್ಲ, ರಾಗದ್ವೇಷ ಉಳ್ಳವರಲ್ಲೂ ಅವಿವೇಕಿದೆ. ಈ ರಾಗದ್ವೇಷಾದಿ ದೋಷ ಭಾಷ್ಯಗಳು ಅದನ್ನು ದೋಷ ಅನ್ನು, ಅವಿದ್ಯೆಯೇ ದೋಷವಾದ್ಮೇಲೆ ಅದರ ಮರಿ, ಅವಿದ್ಯೆಯ ಮರಿ ಯಾವುದು? ಕಾಮ. ಕಾಮದ ಮರಿ ರಾಗದ್ವೇಷ, ಅದು ದೋಷವಾಗದೆ ಹೋಗುತ್ತೆ. ಮೂಲಭೂತವಾದ ಅವಿದ್ಯೆಯೇ ದೋಷ ಅಂತ ಆದ್ಮೇಲೆ ಅವಿದ್ಯೆಯಿಂದ ಹುಟ್ಟಿದ ಕಾಮವಾಗಲಿ, ಕಾಮದಿಂದ ಹುಟ್ಟಿದ ಕರ್ಮವಾಗಲಿ, ಕರ್ಮದಿಂದ ಮಾಡುವ ರಾಗದ್ವೇಷ ಆಗಿರಲಿ, ಎಲ್ಲ ದೋಷದ ಹುಟ್ಟ, ಅದು ದೋಷದ ಒಂದು ಪರಂಪರೆ. ಆ ದೋಷ ಉಳ್ಳವನಿಗೆ ಶಾಸ್ತ್ರ ಕರ್ಮ ಹೇಳ್ತಾ ಇದೆ. ನೋಡಿ ಎಂಥ ಎದುಗಾರಿಕೆ ಶಂಕರಾಚಾರ್ಯ ಅಂದ್ರೆ ಈ ವಾಕ್ಯವನ್ನ 6ನೇ ಶತಮಾನ 7ನೇ ಶತಮಾನ ಬರೆದಿದ್ದಾರೆ ಶಂಕರಾಚಾರ್ಯರು. ಅವತ್ತಿದ್ದದ್ದು ಎಂಥದ್ದು ದೇಶದಲ್ಲೇ
ಆ ಸೇತು ಹಿಮಾಚಲ ಅಗ್ನಿಹೋತ್ರ ತಾಂಡವಾಡ್ತಾ ಇರೋ ಕಾಲ ಅದು. ಎಲ್ಲ ಕಡೆ ಅಗ್ನಿಹೋತ್ರ ಯಜ್ಞಾಗಾದಿಗಳಿಂದ ತಾಂಡವಾಡ್ತಾ ಇತ್ತು. ಅಲ್ಲಿ ಒಬ್ಬ ಬ್ರಾಹ್ಮಣನು ವಿಶಿಕಾವಂತನಿರಲಿಲ್ಲ, ಒಬ್ಬ ಬ್ರಾಹ್ಮಣನು ವೇದಾಧ್ಯಯನ ಮಾಡದೇ ಇರೋ ಹಾಗಿರಲಿಲ್ಲ, ಯಾರಿಗೂ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಆ ಕಾಲದಲ್ಲಿ. ಎಲ್ಲರೂ ಸಂಸ್ಕೃತ ಶಾಸ್ತ್ರಾಧ್ಯಯನ ವೇದಾಧ್ಯಯನ ಯಜ್ಞಾಗಾದಿ ಅನುಷ್ಠಾನ ಅಷ್ಟೇ ಐತೆ ಹೊರತು, ಆ ಕಾಲದಲ್ಲಿ ಶಂಕರಾಚಾರ್ಯ ಕಾಲದಲ್ಲಿ ಈ ಐಟಿ ಬಿಟಿ ಆಗಲಿ ಈ ಪಾಶ್ಚಾತ್ಯ ವಿದ್ಯಾಭ್ಯಾಸ ಅಂದ್ಕೊಂಡು ಆಗಲಿ ಉಲ್ಲೇಖವೇ ಇಲ್ಲ. ಇದರಲ್ಲಿ ಬಹಳ ಹೇಳಿದ್ರೆ ಒಂದು 100-150 ವರ್ಷ ಅಷ್ಟೇ ಹೇಳ್ಬೋದು. ಬ್ರಿಟಿಷರು ಇದ್ದಾಗಲೂ ಕೂಡ ಇಷ್ಟು ಪ್ರಚಾರ ಆಗಿರಲಿಲ್ಲ. ಬ್ರಿಟಿಷರು ಹೋದ್ಮೇಲೆ, ಸ್ವತಂತ್ರ ಬಂದ್ಮೇಲೆ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಾಯಿತು. ಆ ಬ್ರಿಟಿಷರ ವಾಸನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಹೆಚ್ಚಾಯ್ತು ಹೊರತು ಬ್ರಿಟಿಷರ ಕಾಲದಲ್ಲೂ ಇಷ್ಟು ಜೋರಾಗಿರಲಿಲ್ಲ, ಇವತ್ತಿನಷ್ಟು ಇರಲಿಲ್ಲ. ಇನ್ನು ಶಂಕರಾಚಾರ್ಯ ಕಾಲದಲ್ಲಿ ಹೇಗಿತ್ತು? ಸತ್ಯಯುಗ ಅದು, ಎಲ್ಲಾಗ್ಲೂ ಅಗ್ನಿಹೋತ್ರ ತಾಂಡವಾಡ್ತಾ ಇರೋ ಯುಗ. ಆ ಯುಗದಲ್ಲಿ ಬೈತಾ ಇದ್ರೆ ದೋಷವುಳ್ಳವನು ಮಾಡೋದು ಅಗ್ನಿಹೋತ್ರ ಅಂತ ಇದ್ದಾರೆ. ಏನು ಬೇಡ, ಕರ್ಮಗಳಿಗೆಲ್ಲ ಏನು ಕೋಪ ಬರಬೇಡ, ಯಜ್ಞಾಗಾದಿ ಮಾಡುವವರಿಗೆಲ್ಲ ಏನು ಅನ್ನಿಸ್ಬೇಡ. ಅಂಥ ಒಂದು ಕರ್ಮದ ಕರ್ಮ ಭೂಯಿಷ್ಠವಾದ ಎಲ್ಲಾ ಕಡೆಯಲ್ಲೂ ಯಜ್ಞಾಗಾದಿ ತಾಂಡವಾಡ್ತಿರುವ ಕಾಲದಲ್ಲಿ ಎಂಥ ಎದೆಗಾರಿಕೆಯನ್ನು ಹೇಳಿದ್ದಾರೆ ಅಂದ್ರೆ, ಅವಿದ್ಯಾ ಕಾಮ ಕರ್ಮ ದೋಷವುಳ್ಳವನಿಗೆ, ಅದರಿಂದ ಉಂಟಾದ ಕರ್ಮ ಫಲ ರಾಗ ದ್ವೇಷ ದೋಷವುಳ್ಳವನಿಗೆ ಕರ್ಮ ಹೇಳಿದ್ದು ವಿವೇಕಿಗಳಿಗೆ ಕರ್ಮ ಅಲ್ಲ ಅಂತ ಇದ್ದಾರೆ. ಮುಸಲ್ಮಾನರಲ್ಲಿ ಯಾರಾದರೂ ತಮ್ಮ ಕುರಾನ್ಗೆ ವಿರುದ್ಧವಾಗಿ ಏನಾದ್ರು ಮಾತು ಬರೆದು ಬಿಟ್ರೆ ಇದು ಬಿಟ್ಬಿಟ್ರೆ ಸಾಯಿಸಲ್ಲ ಅವರು, ಗೊತ್ತಾ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಅಂದ್ರೆ ಮತ ಒಂದು ಅಂಥ ಮತ ಅಂತಿದೆ. ಆದ್ರೆ ಇವರು ಶಾಸ್ತ್ರ ವಿರುದ್ಧ ಹೇಳಿಲ್ಲ, ಆದ್ರೆ ಕರ್ಮಕ್ಕೆ ವಿರುದ್ಧ ಹೌದು. ಅವರು ಪರಿಷತ್ತು ಹೇಳ್ತಕ್ಕಂಥ ಅರ್ಥವನ್ನೇ ಹೇಳ್ತಾರೆ ಶಂಕರಾಚಾರ್ಯರು. ಆದ್ರೆ ಆಗಿನ ಕಾಲದ ಕರ್ಮಠರು ಮೀಮಾಂಸಕರು ಎಷ್ಟು ಬೇಕಾದ್ರೆ ಪ್ರತೀಕಾರ ಮಾಡ್ಬೋದು, ಮುಟ್ಟಕ್ಕಾಗಲ್ಲ ಅವ್ರನ್ನ. ಶಂಕರಾಚಾರ್ಯ ಎಂಥ ಅದ್ಭುತಾತ್ಮ ನಿಂತಿದ್ದಾರೆ ಅಂದ್ರೆ ಯಾರಿಗೂ ಅವ್ರು ಮುಟ್ಟಕ್ಕಾಗಲ್ಲ. ಅಂಥ ಅನುಭವದಲ್ಲಿ ಅವರು ಇದ್ದಾರೆ. ರಾಗದ್ವೇಷಾದಿ ದೋಷ ಉಳ್ಳವರಿಗೆ ಕರ್ಮವನ್ನು ಹೇಳಿರುವುದು. ಅಧಿಗತ ಸಕಲ ವೇದಾರ್ಥಸ್ಯ ಕರ್ಮ ವಿಧಾನ ಅದ್ವೈತಾತ್ಮ ಜ್ಞಾನವತೋಪಿ ಕರ್ಮ ಇತಿ ಚೇ. ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ ಇದು. ಸ್ವಾಮಿ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ನಾನು ಅಂತೀನಿ ಅಂತ ಶಂಕರಾಚಾರ್ಯ ತುಂಬ ಹೇಳ್ತಿದ್ದಾರೆ. ಏನು ಕರ್ಮವನ್ನು ಮಾಡುವವರು ಯಾರು ಸ್ವಾಮಿ? ವಿದ್ವಾನ್ ಯಜತೆ, ವಿದ್ವಾನ್ ಯಾಜಯತಿ ಅಂತ ಜೈಮಿನಿಗೂ ಸೂತ್ರ ಮಾಡಿರೋದು. ಸಾಕ್ಷಾತ್ ವೇದವಿ ಜೈಮಿನಿ ಸ್ವಯಂ, ಸಮಸ್ತ ವೇದಾರ್ಥವನ್ನೆಲ್ಲ ಬಲ್ಲವರಾಗಿರ್ತಕ್ಕಂಥ ಜೈಮಿನಿಗಳು. ಸಹಸ್ರ ಅಧಿಕರಣ, ಅಧಿಕರಣವೇ ಸಾವಿರ. ಬ್ರಹ್ಮಸೂತ್ರ ಎಷ್ಟು ಅಧಿಕರಣ ಹೇಳೋ? 192 ಅಧಿಕರಣ ಖಾಲಿ, ಸಾವಿರ ಅಧಿಕರಣ, ಒಟ್ಟು 12,000 ಇದು ಸೂತ್ರ ಇದೆ. ಅಂಥ 4 ವೇದಕ್ಕೂ ಅರ್ಥವನ್ನು ಮಾಡಿರ್ತಕ್ಕಂಥ ಜೈಮಿನಿಗಳು ಒಂದು ವಾಕ್ಯ ಹೇಳಿದ್ದಾರೆ. ಏನೋ, ಯಾರು ಸಮಸ್ತ ವೇದಾರ್ಥವನ್ನು ಬಲ್ಲವನಾಗಿದ್ದಾನೋ ಅವನೇ ಕರ್ಮವನ್ನು ಮಾಡುವನು. ಅಧಿಕತ ಸಕಲ ವೇದಾರ್ಥ ವಿಜ್ಞಾನವತಃ ಕರ್ಮಾಧಿಕಾರಾದ ಅಂದರೆ ಯಾ ಅಧಿಕತಃ ಸಕಲ ವೇದಾರ್ಥ ಏನ ಸಹ ಅಧಿಕತ ಸಕಲ ವೇದಾರ್ಥ ತೇನ ತಸ್ಯ ಕರ್ಮಾಧಿಕಾರ ಅಂದರೆ ಯಾವಾತನು ಸಕಲ ವೇದಾರ್ಥವನ್ನು ಬಲ್ಲವನಾಗಿದ್ದಾನೋ ಅವನಿಗೆ ಕರ್ಮಾಧಿಕಾರ ಅಂತ ಹೇಳಿದ ಮೇಲೆ ವೇದದಲ್ಲಿ ನಿಮ್ಮ ಉಪನಿಷತ್ತು ಸೇರೋಯ್ತು. ಉಪನಿಷತ್ತು ವೇದಕ್ಕಿಂತ ಬೇರೆನೇನು? ಸಕಲ ವೇದಾರ್ಥವನ್ನು ಬಲ್ಲವನು ಕರ್ಮ ಮಾಡ್ತಾನೆ ಅಂತ ಹೇಳಿದ್ಮೇಲೆ ಏನಾಯ್ತು? ಉಪನಿಷತ್ ಜ್ಞಾನ ಉಳ್ಳವನು ಕರ್ಮ ಮಾಡ್ತಾನೆ ಅಂತ ಹೇಳಿದಂಗ ಆಯ್ತಲ್ಲ. ಹೇಳ್ತಾ ಇದ್ದಾನೆ ಸ್ವಾಮಿ, ಅಧಿಗತ ಅಂದ್ರೆ ತಿಳಿದುಕೊಂಡ ಸಕಲ ವೇದಾರ್ಥವನ್ನುಳ್ಳ ಒಬ್ಬ ಬ್ರಾಹ್ಮಣನಿಗೆ ಕರ್ಮವನ್ನು ವಿಧಾನ ಮಾಡಿರೋದ್ರಿಂದ ಅದ್ವೈತ ಜ್ಞಾನ ಉಳ್ಳವನು ಕರ್ಮ ಮಾಡಬೇಕು ಅಂತ ಆಗತ್ತಲ್ಲ ಆ ವಾಕ್ಯದಿಂದ. ಯಾಕಂದ್ರೆ ಅದ್ವೈತಾತ್ಮ ಜ್ಞಾನ ಇರೋದಲ್ಲೇ ಉಪನಿಷತ್ತಿನಲ್ಲಿ. ಉಪನಿಷತ್ತಿನಲ್ಲಿ ವೇದಕ್ಕೆ ಸೇರಿದ್ದೋ ಸೇರಿದ್ದಲ್ವೋ? ನೀವು ವೇದಕ್ಕೆ ಸೇರಿದ್ದಲ್ಲ ಅಂದ್ರೆ ಅದು ಅವೈದಿಕ ಜ್ಞಾನ ಅಂತ ಹೇಳಿ ಯಾವ ವೇದ ಬಾಹ್ಯಾಸ್ಮೃತಿಯ ಯಾಶ್ಚ ಕಾಶ್ಚ ಕುದೃಷ್ಟಯ. ವೇದ ಬಾಹ್ಯವಾದ ಜ್ಞಾನವಲ್ಲ, ಕುದೃಷ್ಟಿ ಅಂತ ಮನುಸ್ಮೃತಿಯಲ್ಲಿ ಇದೆ, ನಿಂದೆ ಮಾಡಿದೆ. ವೇದ ಸಮ್ಮತವಾದ ಜ್ಞಾನ ಅಂದ್ರೆ ವೇದವನ್ನು ತಿಳ್ಕೊಂಡವನಿಗೆ ಕರ್ಮ ಅಂತ ಹೇಳಿದೆ. ಇವಾಗ ಏನ್ ಮಾಡ್ತೀರಾ ಅಂತ ಹೇಳಿದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಸಕಲ ವೇದಾರ್ಥವನ್ನು ಬಲ್ಲವನಿಗೆ ಕರ್ಮ ವಿಧಾನ ಮಾಡೋದ್ರಿಂದ ಅದ್ವೈತ ಜ್ಞಾನ ಉಳ್ಳವನಿಗೆ ಕರ್ಮ ಅಂತ ಆಗತ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ನಾ ತಪ್ಪು, ಹಾಗರ್ಥ ಅಲ್ಲ. ಅದಕ್ಕೆ ಕರ್ಮಾಧಿಕೃತ ವಿಷಯಸ್ಯ ಕರ್ತೃಭೋಕ್ತಾದಿ ಕರ್ತೃಭೋಕ್ತಾದಿ ಜ್ಞಾನಸ್ಯ ಸ್ವಾಭಾವಿಕಸ್ಯ ಸದೇಕಮೇವ ದ್ವಿತೀಯಂ
ಆತ್ಮೀವೇದಂ ಸರ್ವಮಿತ್ಯನೇನ ವಮರ್ಜಿತತ್ವ. ಇದೊಂಥರ ಉತ್ತರ. ಇನ್ನೊಂದು ಕಡೆ ಇದೇ ಪ್ರಶ್ನೆಗೆ ಇನ್ನೊಂದು ತಗೊಂಡೆ ಸೂತ್ರ ಭಾಷೆಯಲ್ಲಿ, ಅದು ಅಜ್ಞನಿಗೆ ಕಪ್ಪ ಅಲ್ಲಿ ಸಕಲ ವೇದಾರ್ಥ ಅಂದ್ರೆ ಕರ್ಮಕಾಂಡವಷ್ಟನ್ನೇ ಇಟ್ಕೋಬೇಕೇ ಹೊರತು ಉಪನಿಷತ್ತನ್ನು ಸೇರಿಸ್ಕೋಬಾರದು ಅಂತ ಕೊಟ್ಟಿದ್ದಾರೆ. ಉಪನಿಷತ್ ಬಿಟ್ಟು ಸಕಲ ವೇದಾರ್ಥ ಅಂತ ಅರ್ಥ ಮಾಡಬೇಕೇ ಹೊರತು, ಯಾಕೆಂದ್ರೆ ಅದು ವಿರುದ್ಧವಾಗುತ್ತೆ ಅಂತ ತಗೊಂಡಿದೆ. ಇಲ್ಲಿ ಹೀಗೆ ತಗೊಂಡಿದ್ದಾರೆ, ಯಾರು ಕರ್ಮಕ್ಕೆ ಅಧಿಕಾರಿಯೋ ಆ ಕರ್ಮಾಧಿಕಾರಿಗೆ ವಿಷಯವಾಗಿರುವ, ಕರ್ಮಕ್ಕೆ ಅಧಿಕಾರಿ ಕರ್ಮ ಯಾವುದು ಅಗ್ನಿಹೋತ್ರಾದಿಗಳು, ಆ ಕರ್ಮಕ್ಕೆ ವಿಷಯವಾದವನು ಕರ್ತರು, ಅವನು ತಾನು ಕರ್ತೃ ಭೋಕ್ತು ಅಂತ ವಿಜ್ಞಾನ ಇಟ್ಕೊಂಡಿರ್ಬೇಕು. ನಾನು ಮಾಡುವನು ನಾನು ಅನುಭವಿಸುವನು ಅನ್ನೋ ತಿಳುವಳಿಕೆ ಇಲ್ಲ ಅಂತಂದ್ರೆ ಅವನು ಕರ್ಮ ಮಾಡೋಕ್ಕಾಗಲ್ಲ. ಅವನಿಗೆ ಪರಿಚ್ಛಿನ್ನ ಬುದ್ಧಿ ಇರಬೇಕು, ದೇಹ ನಿಯಮನ ಬುದ್ಧಿ ಸತ್ಯತ್ವ ಬುದ್ಧಿ ಇರಬೇಕು, ಪ್ರಪಂಚ ಸತ್ಯತ್ವ ಬುದ್ಧಿ ಇರಬೇಕು, ಜನ್ಮಾಂತ ಲೋಕಾಂತ ಒಪ್ಪಬೇಕು, ಅವನಿಗೆ ಪುಣ್ಯ ಪಾಪದ ನಂಬಿಕೆ ಇರಬೇಕು. ಇಷ್ಟಿದ್ದವನು ಕರ್ಮ ಮಾಡ್ತೇನೆ ಹೊರತು ಪುಣ್ಯ ಪಾಪದ ನಂಬಿಕೆ ಇಲ್ಲ, ಜನ್ಮಾಂತ ಲೋಕಾಂತರವಿಲ್ಲ, ಕರ್ತೃತ್ವ ಭಕ್ತೃತ್ವ ಬುದ್ಧಿ ಇಲ್ಲ, ಕ್ರಿಯಾಕಾರಕ ಸತ್ಯತ್ವ ಬುದ್ಧಿ ಇದೆ, ಹೆಂಗ್ ಕರ್ಮ ಮಾಡ್ತಾನೆಯೇ? ಅವನಿಗೆ ಕರ್ಮ ಮಾಡಿಸಕ್ಕಾಗಲ್ಲ. ಇದೆಲ್ಲ ಇಟ್ಕೊಂಡು ಕರ್ಮ ಮಾಡ್ತಾನೆ. ಆದ್ರೆ ಕರ್ಮಕ್ಕೆ ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನನ್ನು ವಿಷಯ ಮಾಡಿಕೊಂಡದ್ದಾಗಿದ್ರೆ ಕರ್ತೃಭಕ್ತ ವಿಜ್ಞಾನ ಅದು ಸ್ವಾಭಾವಿಕ ಅಂದ್ರೆ ಯಾರು ಹೇಳ್ಕೊಡದೆ ಬಂದಿರೋದು, ಬೈ ಬರ್ತ್ ಹುಟ್ಟಂದಿನಿಂದ ಇರ್ತಕ್ಕಂಥ ಕರ್ತೃತ್ವ ಭಕ್ತೃತ್ವ ವಿಜ್ಞಾನ ಯಾವತ್ತು ಬಂದಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಯಾರ ಉಪದೇಶವಿಲ್ಲದೇನೆ ಬಂದದ್ದು ಸ್ವಾಭಾವಿಕ ಅಂದೇನು? ಹಸಿವು ಬಾಯಾರಿಕೆ ಹೇಗೆ ಸ್ವಾಭಾವಿಕವೋ ಸರಿಯಾಗಿ ಪೂಜೆ ಮಧ್ಯೆ ಕರಡಿನೂ ಹಾಗೆ ಈ ಮಧ್ಯ ಮಧ್ಯವನ್ನು ಗಲಾಟೆ ಮಾಡ್ತಾರೆ. ಏನಪ್ಪ ಸ್ವಾಭಾವಿಕವಾದ ಅಂದ್ರೆ ಹುಟ್ಟಾಗಿ ಇರುವ ಯಾರ ಉಪದೇಶದಿಂದಲೂ ಬಂದಿಲ್ಲದ, ಉಪದೇಶದಿಂದ ಬಂದಿದ್ದಲ್ಲ ಅದು ಕರ್ತೃತ್ವ ಭಕ್ತೃತ್ವ ವಿಜ್ಞಾನ, ಯಾರು ಹೇಳ್ಕೊಡದೆ ಬಂದಿರುವ ಹುಟ್ಟಾಗಿ ಇರುವ ಯಾವಾಗ ಬಂದಿದ್ದು ಗೊತ್ತಿಲ್ಲದ್ದು ಅಷ್ಟೇ ಅರ್ಥ. ಬೆಂಕಿ ಬಿಸಿ ಅಂತ ಸ್ವಾಭಾವಿಕ ಅಲ್ಲ, ಬೆಂಕಿ ಬಿಸಿ ಅಂತ ಸ್ವಾಭಾವಿಕ ಆದ್ರೆ ಹೋಗೋದಿಲ್ಲ ಅಂತ ಬರುತ್ತೆ. ಅವಿಚಾರಿತ ಸಿದ್ಧಾಂತ ಅಷ್ಟೇ ಅರ್ಥ, ವಿಚಾರ ಮಾಡದೇ ಇರುವಂತದ್ದಾಗಿರುವ ಈ ಕರ್ತೃಭಕ್ತದ ವಿಜ್ಞಾನ ಇದೆಯಲ್ಲ, ಈ ವಿಜ್ಞಾನವು ಸತ್ವಂದ ಸತ್ವಂದೇ ಎರಡೆಂಬುದಿಲ್ಲದೇ ಇರುವ ಸತ್ವಂದೇ ಅನ್ನೋ ಜ್ಞಾನ, ಇದೆಲ್ಲವೂ ಆತ್ಮನೇ ಎಂಬ ಜ್ಞಾನ. ಈ ಜ್ಞಾನದಿಂದ ಅದು ಉಪಮರ್ಜಿತ ನಾಶವಾಗ್ಬಿಡುತ್ತೆ, ಪುಡಿ ಪುಡಿ ಆಗ್ಬಿಡುತ್ತೆ. ಅದರಿಂದ ಅವನಿಗೆ ಕರ್ಮ ಮಾಡಿಸಕ್ ಆಗಲ್ಲ. ಯಾವಾಚನಿಗೆ ಎರಡೆಂಬುದಿಲ್ಲದ ಸತ್ವಂದೇ ಇದೆಲ್ಲವೂ, ಇದೆಲ್ಲವೂ ಆತ್ಮನೇ, ಇದೆಲ್ಲವೂ ಪರಬ್ರಹ್ಮವೇ ಅನ್ನುವ ಅನುಭವ ಪರ್ಯಂತವಾದ ಜ್ಞಾನ ಇದೆಯೋ, ಬರೀ ಶಬ್ದ ಜ್ಞಾನ ಅಲ್ಲ, ಬರೀ ಅದು ರಿಹರ್ಸ್ ಮಾಡ್ತಾ ಇಲ್ಲ, ರಿಪೀಟ್ ಮಾಡ್ತಾ ಇಲ್ಲ, ಇಂಟೆಲೆಕ್ಚುವಲ್ ಜ್ಞಾನ ಅಲ್ಲ, ಇಂಟ್ಯೂಷನ್ ಒಳ ಅನುಭವದ ಜ್ಞಾನ, ಸಾಕ್ಷಾತ್ ಅಹಮೇವ ಪರಂಬ್ರಹ್ಮ ಅನ್ನುವಂತಹ ಅನುಭವ ಪರ್ಯಂತವಾದ ಜ್ಞಾನ ಯಾರಿಗಿದೆಯೋ ಅವನಿಗೆ ಇದನ್ನ ಮಾಡ್ಸಕ್ಕಾಗಲ್ಲ. ಅವನಿಗೆಲ್ಲ ಅಳಿಸೋಗ್ಬಿಟ್ಟಿದೆ. ಏನಪ್ಪ ಇದೇ ಟೈಪ್ ಹೇಳಿದ ಆ ಇದು ಜ್ಞಾನವು ಆ ಸ್ವಾಭಾವಿಕವಾದ ಜ್ಞಾನವು ಈ ಆತ್ಮೀಯಧರ್ಮ ಈ ಜ್ಞಾನದಿಂದ ಅದು ಬಾಧೆ ಆಗಿರುತ್ತಪ್ಪ. ಇದಕ್ಕೂ ಅದಕ್ಕೂ ಕೂಡಿಕೆ ಇಲ್ಲ, ಸಮುಚ್ಚಯ ಇಲ್ಲ, ಸೇರಿಸೋಕ್ಕಾಗಲ್ಲ, ಒಬ್ಬನಲ್ಲಿ ಎರಡು ವಿರುದ್ಧ ಜ್ಞಾನ ಇರೋಕ್ ಸಾಧ್ಯ ಇಲ್ಲ. ತಸ್ಮಾತ್ ಅವಿದ್ಯಾದಿ ದೋಷವತ ಏವ ಕರ್ಮಾಣಿ ವಿಧೀಯಂತೆ ನ ಅದ್ವೈತ ಜ್ಞಾನವತಃ. ಪ್ಲೀಸ್ ಅಂಡರ್ಲೈನ್ ಅಂಡರ್ಲೈನ್ ಮಾಡಿ ಈ ವಾಕ್ಯಕ್ಕೆ ಏನಿತ್ತು ಶಂಕರಾಚಾರ್ಯರು, ಯಾರಿಗೆ ಅವಿದ್ಯಾದಿ ದೋಷ ಆದಿ ಶಬ್ದದಿಂದ ಅವಿದ್ಯಾ ಕಾಮ ಕರ್ಮ ಮತ್ತು ಜನ್ಮಾಂತರ ಲೋಕಾಂತರ ಸತ್ಯತ್ವ ಬುದ್ಧಿ ಕ್ರಿಯಾಕಾರಕವಾದ ಸತ್ಯತ್ವ ಬುದ್ಧಿ ಇದೆಲ್ಲ ಅವಿದ್ಯೆಯ ಮೂಲಭೂತವಾದ ದೋಷ. ಆ ದೋಷದಿಂದ ಉಂಟಾಗಿರುವ ಕಾಮ ಕರ್ಮ ಕ್ರಿಯಾಕಾರಕ ಬಲ ಜನ್ಮಾಂತರ ಲೋಕಾಂತರ ಪುಣ್ಯ ಪಾಪ ದೇವತಾಸ್ತಿತ್ವ ಈ ದೋಷ ಉಳ್ಳವನಿಗೆ ಕರ್ಮದಲ್ಲಿ ಅಧಿಕಾರವೇ ಹೊರತು ಈ ದೋಷವನ್ನು ಕಿತ್ತಾಕೊಂಡವನು ಪರಿಶುದ್ಧವಾದ ಅದ್ವೈತಾತ್ಮಜ್ಞಾನ ನೆಲೆ ನಿಂತವನಿಗೆ ಕರ್ಮಾಧಿಕಾರವಿಲ್ಲ. ಅವನಿಗೆ ಅದ್ವೈತ ಜ್ಞಾನವತಃ ಕರ್ಮಾಣಿ ವಿಧಿಯಂತೆ. ಇದನ್ನ ಒಂದು ಅಮೆಂಡ್ಮೆಂಟ್ ಇದೆ ಅಂತ ಸ್ಟೇಟ್ಮೆಂಟ್ ಇದಲ್ಲ ಶಂಕರಾಚಾರ್ಯ ಸ್ಟೇಟ್ಮೆಂಟ್, ಕೆಲವು ಸ್ಟೇಟ್ಮೆಂಟ್ ಅನ್ನ ಒಂದ್ ಹಂತ ಗೊತ್ತಾರೆ. ಬ್ರಾಹ್ಮಣ ಆದವನು ಅಗ್ನಿಹೋತ್ರಾದಿಗಳನ್ನು ಮಾಡುತ್ತಿರಬೇಕು ಅಂತ ಒಂದು ವಾಕ್ಯ ಇದೆಯಲ್ಲ, ಅದಕ್ಕೆ ಇದಿದೆ ತಿದ್ದುಪಡಿ ಇದೆ. ಎಲ್ಲಿವರೆಗೆ? ನಿಮಗೆ ಪತ್ನಿ ಇರುವರೆಗೆ ಮಾಡ್ಬೇಕು, ಪತ್ನಿ ಹೊರಗೆ ಮಾಡಕ್ ಬರೋದಿಲ್ಲ,
ಅಥವಾ ನಿಮಗೆ ವಯಸ್ಸಾಯ್ತು ಮಾಡೋಕ್ಕಾಗಲ್ಲ, ಅವ್ರು ಮಾಡಕ್ಕೆ ಬರಲ್ಲ, ಆಗ ಬರುತ್ತೆ. ಇದಕ್ಕೆ ಯಾವುದೇ ತಿದ್ದುಪಡಿ ಇಲ್ಲ. ಅದ್ವೈತಾತ್ಮ ಜ್ಞಾನ ಉಳ್ಳವನಿಗೆ ಕರ್ಮಾಧಿಕಾರವಿಲ್ಲ ಅನ್ನೋದು ಇದು ಯಾವ ಕಾರಣ ಬದಲಾವಣೆ ಆಗದೇ ಅಂತ ಸ್ಟೇಟ್ಮೆಂಟ್ ಇದು. ಅತಏವ ಹಿ ವಕ್ಷ್ಯತಿ ಸರ್ವ ಇತಿ ಪುಣ್ಯಲೋಕಾ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ. ಆದ್ದರಿಂದಲೇ ಮುಂದೆ ಎರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ಖಂಡದಲ್ಲಿ ಒಂದು ವಾಕ್ಯ ಇದೆ, ಯಜ್ಞೋಧ್ಯಯನಂ ದಾನಮಿತಿ ಪ್ರಥಮ ತಪೇವ ದ್ವಿತೀಯ ಬ್ರಹ್ಮಚಾರಿ ಆಚಾರ್ಯ ಕುಲವಾಸಿ ತೃತೀಯ ಅತ್ಯಂತಂ ಆತ್ಮಾನಂ ಆಚಾರ್ಯ ಕುಲೆ ಅವಸಾದಯನ್ ಸರ್ವ ಏತೆ ಪುಣ್ಯಲೋಕಾ ಭವಂತಿ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ. ಪೂರ್ಣ ವಾಕ್ಯ. ಯಜ್ಞೋಧ್ಯಯನ ದಾನ ಮಾಡೋದು ಗೃಹಸ್ಥ, ತಪಸ್ಸನ್ನು ಮಾಡ್ತಾ ಇರೋ ವಾನಪ್ರಸ್ಥ. ಗುರುಕುಲದಲ್ಲಿದ್ದು ಗುರು ಸೇವೆ ಮಾಡ್ಕೊಂಡು ಅಲ್ಲೇ ತನ್ನ ಜಾವ ಜೀವ ಪರ್ಯಂತ ಗುರು ಸೇವೆ ಮಾಡ್ತಾ ಇರೋ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಇವರೆಲ್ಲರೂ ಪುಣ್ಯಲೋಕಕ್ಕೆ ಹೋಗ್ತಾರೆ. ಪುಣ್ಯಲೋಕಕ್ಕೆ ಉತ್ತರಾಯಣ ಮಾರ್ಗದಿಂದ ಬ್ರಹ್ಮಲೋಕ ಅಂತ ಅದು ಲೋಕ ಪಡ್ಕೊಳ್ತಾರೆ. ಆದರೆ ಆತ್ಮಜ್ಞಾನಿ ಆದವನು ಅಮೃತತ್ವವನ್ನು ಪಡ್ಕೊಳ್ತಾನೆ. ಬ್ರಹ್ಮ ಸಂಸ್ಥಾನ ಬ್ರಹ್ಮಣಿ ಸಂಸ್ಥಿತಿ ಅನನ್ಯ ವ್ಯಾಪಾರತ, ಇನ್ನೊಂದು ವ್ಯಾಪಾರವಿಲ್ಲದೆ ಬ್ರಹ್ಮ ಸ್ವರೂಪದಲ್ಲಿಯೇ ನೆಲೆ ನಿಲ್ಲುವುದು. ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅನ್ನುವಂತಹ ಅನುಭವ ನೆಲೆ ನಿಂತಿದ್ದಾರೆ. ಹಾಗೆ ನೆಲೆ ನಿಂತಹ ಮಹಾತ್ಮನಿಗೆ ಆ ಪುಣ್ಯಾತ್ಮನಿಗೆ ಅಮೃತತ್ವ ಒಂದೇ ಫಲವೇ ಹೊರತು ಯಾವ ಪುಣ್ಯಲೋಕವೂ ಇಲ್ಲ, ಜನ್ಮಾಂತರವೂ ಇಲ್ಲ, ಲೋಕಾಂತರವೂ ಇಲ್ಲ. ಅವನಿಗೆ ಇಲ್ಲಿಯೇ ಈಗಲೇ ಅವನು ಬ್ರಹ್ಮಸ್ವರೂಪ ಪಡ್ಕೊಂಡ್ಬಿಟ್ಟ, ಬದುಕಿರುವಾಗಲೇನೆ ಪರಮಾತ್ಮ ಆಗ್ಬಿಟ್ಟ ಅವನು. ಅವನೊಬ್ಬ ಓಡಾಡುವ ಭಗವಂತ ಅವನು. ಆ ಜ್ಞಾನಿ ಆ ಪರಮಾತ್ಮ ಯಾವುದು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮಜಲ ಸತ್ಯ ಜ್ಞಾನ ಅಂತ ಬರಬ, ಅದು ಓಡಾಡಲ್ಲ, ಅದು ಅಖಂಡ ಪರಿಪೂರ್ಣ ವ್ಯಾಪಕ. ಈ ಜ್ಞಾನಿ ಜ್ಞಾನಿ ಎಂಬ ಪರಮಾತ್ಮ ಇದಲ್ಲ, ನಮ್ಮ ಜೊತೆಲಿ ಮಾತಾಡುವ ಓಡಾಡುವಂತ ಭಗವಂತ ಇವನು. ಈ ಜ್ಞಾನಿ ಓಡಾಡುವ ಭಗವಂತ ಇವನು. ಹಾಗಾಗಿ ಈ ಬ್ರಹ್ಮ ಸಂಸ್ಥ ಬ್ರಹ್ಮದಲ್ಲಿ ಏನೇ ನಿರ್ಗುಣ ಸ್ವರೂಪವಾದ ಪರಬ್ರಹ್ಮದಲ್ಲಿ ನೆಲೆ ನಿಂತವನು. ಅಮೃತತ್ವ ಮುಖ್ಯವಾದ ಅಮೃತತ್ವ ಅಂದ್ರೆ ಆತ್ಯಂತಿಕವಾದ ಪರಮ ಪುರುಷಾರ್ಥ. ಇಡೀ ಸಮಸ್ತ ದ್ವೈತವೆಲ್ಲವೂ ಬಾಧೆ ಮಾಡಿ ನಿರ್ಗುಣ ನಿರಾಕಾರ ಹಚ್ಚಿದಾನ ಪರಬ್ರಹ್ಮದಲ್ಲಿ ನೆಲೆ ನಿಂತವನು, ಆ ಅಮೃತತ್ವ ಪಡ್ಕೋತಾನೆ ಅಂತ ಹೇಳಿ ಶ್ರುತಿ ಭಾಗ ಮಾಡಿದೆ. ಅಜ್ಞನಿಗೆ ಕರ್ಮ, ಜ್ಞಾನಿಗೆ ಪುರುಷಾರ್ಥ ಅಂತ ಅನುಭವ. ಹಂಗ್ ನಿಜ ಇದೆಯಾ ಗುರುಗಳೇ? ನಿಜ ಅಂದ್ರೆ ಸಂಸಾರದಿಂದ ಹೊರಗ್ ಬೀಳ್ತಾನ ಅಷ್ಟೇ ಅಲ್ವಾ? ಯಾಕಂದ್ರೆ ಮಾಂಡುಕ್ಯ ಮಾಡಿದ್ಮೇಲೆ ಹಂಗ್ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ ನಮ್ಗೆಲ್ಲ? ಕರೆಕ್ಟ್ ಅಲ್ವಾ ಗುರುಗಳೇ? ಯಾವ್ದಿಲ್ಲ ಗೊತ್ತಾಗುತ್ತೆ ಅಂತ ಅಂದ್ರೆ ಎಲ್ಲೋ ಬ್ರಹ್ಮನ್ನ ಪಡ್ಕೋತಾನೆ ಹಂಗೆಲ್ಲ ಏನು ಇಲ್ಲ. ನಿಜ ಅಂದ್ರೆ ರೀಬರ್ತ್ ಇಲ್ಲ ಅಂತಾನು ಗೊತ್ತಾಯ್ತಲ್ವಾ ನಮ್ಗೆ ಅದ್ ಮಾಂಡುಕ್ಯ ಹೋದ್ಮೇಲೆ? ಕರೆಕ್ಟ್, ರೀಬರ್ತ್ ಇಲ್ಲ ಅಂತ ಗೊತ್ತಾಗ ತನ್ನ ಸ್ವರೂಪವೇ ಬ್ರಹ್ಮ ಸ್ವರೂಪ, ಪರಬ್ರಹ್ಮವೇ ಆಗಿದ್ದಾನೆ. ಅದನ್ನು ಜ್ಞಾನದಿಂದ ಪಡ್ಕೋತಾನೆ ಅನ್ನೋದು ಉಪಚಾರ, ಪಡ್ಕೋದು ಕ್ರಿಯೆ ಅಲ್ಲ. ಅದು ಜ್ಞಾನ ಮಾತ್ರವೇ, ಜ್ಞಾನ ಮಾತ್ರವನ್ನೇ ಪಡ್ಕೋತಾನೆ ಅಂತ ಔಪಚಾರಿಕವಾಗಿ ಹೇಳ್ಕೊಳ್ಳೋದೇ ಹೊರತು ರಿಯಲಿ ಪಡ್ಕೊಳ್ಳೋದು ಅಂದ್ರೆ ಸ್ವರ್ಗ ಪಡ್ಕೊಳ್ಳೋ ಹಾಗೆ ಪಡ್ಕೊಳ್ಳೋದಲ್ಲ, ಅದು ಕಾರು ಮೊಬೈಲ್ ತಗೊಳ್ಳೋ ಹಾಗೆ ಪಡ್ಕೊಳ್ಳೋದಲ್ಲ. ಅಜ್ಞಾನದಿಂದ ಮರೆಯಾದದ್ದನ್ನ ಜ್ಞಾನದಿಂದ ಅಜ್ಞಾನವನ್ನ ಕಳ್ಸ್ಕೊಳ್ಳೋದನ್ನೇ ಪಡ್ಕೊಳ್ತಾರೆ ಔಪಚಾರ. ಸಂಸಾರದಿಂದ ಹೊರಗ್ ಬರ್ತಾನೆ ನಿಜ ಅಂದ್ರೆ ಆ ಒಂಥರ ಕಷ್ಟ ದುಃಖ ದಿನ ನಾವ್ ಹೆಂಗೆ ನಮ್ ಮೈಂಡ್ ಪ್ಲೇಯಿಂಗ್ ಗೇಮ್ಸ್ ವಿತ್ ಅಸ್ ಅದು ಅದರಿಂದ ಹೊರಗ್ ಬರೋದು ಅಷ್ಟೇ ನಿಜ ಅಂದ್ರೆ. ಸಂಸಾರ ಹೊರ ಸಂಸಾರ ಇರಲ್ಲ ಮತ್ತೆ ಅದ್ ಹೊರಗ್ ಬರ್ತಾನೆ ಅಂದ್ರೆ ಹೇಗೆ ಬೆಂಕಿಯಿಂದ ಹೊರಗ್ ಬರ್ತಾನೆ, ಬೆಂಕಿ ಪಾಲು ಬೆಂಕಿ ಇರುತ್ತೆ, ಇವನು ಹೊರಗ್ ಬಂದ ಅಂತ ಹಂಗಾಗಲ್ಲ. ಸಂಸಾರ ಬಾಧಿತವಾಗ್ಬಿಡುತ್ತೆ, ಇರೋದೇ ಇಲ್ಲ ಸಂಸಾರ. ಆದ್ರೆ ಅವ್ರು ಆ ಮನುಷ್ಯನ್ಗೆ ಹೂಎವರ್ ಇಸ್ ರಿಯಲೈಸ್ ದ ಸೆಲ್ಫ್ ಅಂತಾರಲ್ಲ ಅವನಿಗೂ ನಿಜ ಸೈನ್ಸ್ ಇದರಿಂದ ನೋಡಿದ್ರೆ ಮ್ಯಾಟರ್ ಎನರ್ಜಿ ಕನ್ವರ್ಷನ್ ಅಂತಾರೆ. ಅನ್ಮ್ಯಾನಿಫೆಸ್ಟ್ ಅವ್ಯಕ್ತದಿಂದ ವ್ಯಕ್ತ ಹಂಗ ಕನ್ವರ್ಟ್ ಆಗ್ತಾ ಇರುತ್ತೆ ಅಂತಾರಲ್ವಾ ಅಲ್ವಾ ಗುರುಗಳೇ? ಸೊ ಅದು ಅವನಿಗೂ ಆಗುತ್ತೆ ನೆಕ್ಸ್ಟ್, ಮತ್ತೆ ಅವನಿಗೂ ರೀಬರ್ತ್ ಮ್ಯಾಟರ್ ಎನರ್ಜಿ ಕನ್ವರ್ಷನ್ ಅಲ್ಲೂ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಹುಟ್ಟಿದೀನಿ ಅನ್ನೋದೇ ತಪ್ಪಿಗೆ, ಈಗಲೇ ಹುಟ್ಟಿಲ್ಲ ಅನ್ಕೊಂಡ ಮೇಲೆ ಸಾಯೋದೇ ಇಲ್ಲ, ಸಾಯ್ದೆ ಅದು ನಿಂತ ಹುಟ್ಟಾನೆ ಅವನು. ಯಾರು ಹುಟ್ಟೋ ಈಗ ಹುಟ್ಟಿದೀನಿ ನಾನು ಇದೀನಿ ಅನ್ಕೊಂಡವ್ನು ಹುಟ್ಟಾನೆ,
ಹುಟ್ಟಿದಾನೆ ಅವನು ಸಾಯ್ತಿ ನಿಂತ್ಕೊಂಡು ನೋಡ್ತಾನೆ ನಾನು ಹುಟ್ಟೇ ಇಲ್ಲ ಸಾಯೋನೇ ಇಲ್ಲ ಅವನು ನಿಂತ ಹೋಗಿ ಬರ್ತಾಗುತ್ತೆ ನಿನಗೆ ಅಲ್ಲ ಅವನು ಅನ್ನೋದೇ ಉಳಿದಲ್ಲವನೇ ಅವನು ಅನ್ನೋ ಪ್ರಮಾಸರೇ ಇಲ್ಲ ಅಲ್ಲಿ ಅದು ಉಳಿದ ಪರಬ್ರಹ್ಮ ಒಂದೇ ಪರಬ್ರಹ್ಮ ಒಂದೇ ಅವನು ಅನ್ನೋ ಕರ್ತೃತ್ವ ಬುದ್ಧಿಯನ್ನೇ ಬಾಧೀನ ಮಾಡ್ಕೊಂಡು ನಾನು ಅನ್ನೋ ಜೀವತ್ವನ ಕಿತ್ ಹಾಕೊಂಡಿದ್ದಾನೆ ಇನ್ನು ಅವನು ಅನ್ನೋ ಪರಿಚಯ ಎಂಟಿಟಿಯೇ ಇಲ್ಲ ಅದಕ್ಕೆ ಅವನು ಇರೋದೆಲ್ಲ ಸಚ್ಚಿದಾನಂದ ಪರಬ್ರಹ್ಮ ಒಂದೇ ಅದರಲ್ಲಿ ತನ್ನ ಹೇಗೆ ಈ ಘಟಾಕಾಶ ಮಹಾಕಾಶ ಮರ್ಜ್ ಆಗುತ್ತೆ ಅಂತವೋ ಹಾಗೆ ಈ ಜೀವರೂಪ ಬಾಧಿತವಾಗಿ ಪರಮಾತ್ಮ ರೂಪನೇ ಉಳಿತಾನೆ ಹಾಗಾಗಿ ಅವನು ಅನ್ನೋದೇ ಅಲ್ಲಿ ಇಲ್ಲ ಅಲ್ಲಿ ಅವನು ಈಗಲೇ ಹುಟ್ಟಿಲ್ಲ ಆಗಲೇ ಇಲ್ಲ ಅವನ್ ಮತ್ತೆ ರೀಬರ್ತ್ ಬರೋದೇ ಇಲ್ಲ ಯಾರಿಗೂ ರೀಬರ್ತ್ ಇಲ್ಲ ಯಾರಾದ್ರೂ ರೀಬರ್ತ್ ಇದೆ ಅನ್ಕೊಂತಾರೆ ಅದು ಅಜ್ಞಾನವೇ ಹೊರತು ಅಜ್ಞಾನದಿಂದ ರೀಬರ್ತ್ ಹೊರತು ರೀಬರ್ತ್ ಇದೆ ಅನ್ನೋದು ಇದಲ್ಲ ಅಜ್ಞಾನವೇ ಅಜ್ಞಾನದಿಂದಲೇ ಸಂಸಾರ ಅಜ್ಞಾನದಿಂದಲೇ ಪ್ರಪಂಚ ರೀಬರ್ತ್ ಇದೆ ಗುರುಗಳೇ ರೀಬರ್ತ್ ಇದೆ ಯಾಕಂದ್ರೆ ಗುರುಗಳೇ ಅದು ಏನಂತಾರೆ ಆ ಕರ್ಮ ಎಲ್ಲ ನಮ್ದು ವಾಸನ ಇದ್ರೆ ದಟ್ ಕಾಸಸ್ ದಟ್ ಇಸ್ ವಾಟ್ ಕಾಸಸ್ ರಿಬರ್ತ್ ಅಂತಾರಲ್ವಾ ಮತ್ತೆ ಓದಿದ್ದೆಲ್ಲ ನಮ್ಗೆ ಮತ್ತೆ ರಿವರ್ಸ್ ಆಗ್ಬಿಡುತ್ತೆ ನೀವ್ ಹಂಗಂದ್ರೆ ಕರ್ಮ ಇದೆ ಅನ್ನೋದು ಅಜ್ಞಾನ ಕರ್ಮವಾಗಲಿ ಕರ್ಮದ ಫಲವಾದ ಸಂಸ್ಕಾರವಾಗಲಿ ಅಥವಾ ಪುಣ್ಯಪಾಪ ಇದಾಗಲಿ ಪುಣ್ಯಪಾಪವಾಗಲಿ ಎಲ್ಲವೂ ಅವಿದ್ಯೆಯಿಂದ ತೋರೋದು ಅವಿದ್ಯೆಯನ್ನು ಅದ ಹೆಂಗ್ ಇರಕ್ ಸಾಧ್ಯ ಮತ್ತೆ ರಿಬರ್ತ್ ಹೆಂಗ್ ಬರುತ್ತಮ್ಮ ಬರಲ್ಲ ಮಿಕ್ಕಿರೋರ್ಗೆ ವಾಸನ ಇರುತ್ತಲ್ಲ ಸಂಸ್ಕಾರ ಎಲ್ಲ ಇರುತ್ತಲ್ಲ ಅದು ಇಗ್ನೈಟ್ ಮಾಡುತ್ತೆ ಕಾಡ್ ಅವಿದ್ಯಾ ಇಟ್ ಇಸ್ ಕಾಡ್ ಇಗ್ನೋರೆನ್ಸ್ ಸಂಸ್ಕಾರ ಇರುತ್ತೆ ಅಜ್ಞಾನ ಕರ್ಮ ಇರುತ್ತೆ ಅನ್ನೋದೇ ಅವಿದ್ಯೆಯ ಹೊರತು ಯಾರಿಗೂ ಕರ್ಮ ಇಲ್ಲ ಯಾರಿಗೂ ಸಂಸ್ಕಾರ ಇಲ್ಲ ಯಾರು ಹುಟ್ಟಿಲ್ಲ ಜರ ಮರಣ ನಿರ್ಮುಕ್ತ ನೀವ್ ಆ ಲೆವೆಲ್ ಗೌಡಪಾದಾಚಾರ್ಯ ಲೆವೆಲ್ ಯೋಚನೆ ಮಾಡ್ಬೇಕು ಹೌದು ಓಕೆ ಯಾರಿಗೋ ಜನ್ಮ ಕರ್ಮ ಆಗಿದೆ ಯಾರು ಅವನು ಮಾತ್ರ ಇಲ್ಲ ಅಂದಲ್ಲ ಯಾರು ಹುಟ್ಟಿಲ್ಲ ಈ ಪ್ರಪಂಚ ಯಾವಾಗ್ಲೂ ಇಲ್ಲ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಪ್ರಪಂಚವೆಂಬುದೇ ಮಾಯಾ ಮಾತ್ರ ವಿಧಂ ದ್ವೈತಂ ಅಂತ ಹೇಳಿ ಹೇಳ್ತಾ ಇರುವಾಗ ಅದೆಂಗಮ್ಮ ಯಾರಿಗೂ ಸಂಸ್ಕಾರವಿಲ್ಲ ಸಂಸಾರ ಇಲ್ಲ ಯಾರಿಗೂ ಕರ್ಮ ಇಲ್ಲ ಯಾರಿಗೂ ಜನ್ಮ ಮರಣ ಇಲ್ಲ ಯಾರು ಇದನ್ನು ತಿಳ್ಕೊಂಡಿಲ್ವೋ ಅವು ನನಗಿದೆ ನನಗುಂಟು ನನಗೆ ಪುಣ್ಯಪಾಪ ಉಂಟು ನಾನು ಕರ್ಮ ಮಾಡುವನು ನನಗೆ ಲೋಕಾಂತರ ಉಂಟು ಆದ್ರೂ ಬರುತ್ತೆ ಅಷ್ಟೇ ಅಜ್ಞಾನ ಇರೋರು ಬರುತ್ತೆ ಹೊರತು ಅಜ್ಞಾನ ಕಳ್ಕೊಂಡವರಿಗೆ ರೀಬರ್ತು ಇಲ್ಲ ಯಾವ ಈಗಲೇ ಬರ್ತಿಲ್ಲ ಮರಣವೇ ಇಲ್ಲ ಇಂತ ಇನ್ನಂತ ಸಾಧ್ಯವೇ ಇಲ್ಲ ಈಗಲೇ ಹುಟ್ಟಿಲ್ಲ ಅವನು ಈಗಲೇ ಹುಟ್ಟಿದವನು ಸಾಯಿದೆ ಇದ್ದವನು ರೀಬರ್ತ್ ಎಲ್ಲಿಂದ ಬರ್ತದೆ ಸತ್ಯವಂತನ ರೀಬರ್ತ್ ಆಗ್ಬೇಕು ಸಾಯಿದೆಯರು ಸ್ವರೂಪ ಪಡ್ಕೊಂಡ್ರೆ ರೀಬರ್ತ್ ಎಲ್ಲಿಂದ ಬರುತ್ತೆ ಅದಕ್ಕೆ ಯಾವುದಕ್ಕೆ ಚೇಂಜ್ ಮಾರ್ಪಾಡೇ ಇಲ್ವೋ ಚೇಂಜೇ ಇಲ್ವೋ ಪರಿಣಾಮವೇ ಇಲ್ಲ ಅಂತ ಪರಬ್ರಹ್ಮವೇ ತಾನು ಅನುಭವ ಕಂಡುಕೊಂಡ ಮಹಾತ್ಮನಿಗೆ ಸಾವಿಲ್ಲಿಂದ ಬರುತ್ತೆ ರೀಬರ್ತ್ ಎಲ್ಲಿಂದ ಬರುತ್ತೆ ಅಲ್ಲ ಇದು ನಿಜ ಮನಸ್ಸಿಗೆ ಒಂಥರ ಇಳಿಬೇಕು ಅಂದ್ರೆ ಫುಲ್ ಚಿತ್ತ ಶುದ್ಧಿ ಆಗಿರ್ಬೇಕು ಇಲ್ಲ ಅಂದ್ರೆ ಇದು ಒಂಥರ ನಾಲೆಡ್ಜ್ ಆಗೇ ಉಳ್ಕೊಳ್ಳುತ್ತೆ ಅಲ್ವಾ ಚಿತ್ತ ಶುದ್ಧಿ ಆಗಿ ವಿಚಾರ ಮಾಡಿ ಸತ್ಯ ದರ್ಶನ ಆಗ್ಬೇಕು ಸತ್ಯದ ಅವಗತಿ ಸತ್ಯಾನುಭವ ಏನಿದೆ ಅದಾದ್ಮೇಲೆ ಹೇಳುವ ಮಾತೇ ಹೊರತು ಅಜ್ಞಾನಿ ಆಗಿದ್ದಾಗ ಬರೀ ಇಂಟಲೆಕ್ಚುಯಲ್ ಆಗಿ ನಾನು ತಿಳ್ಕೊಂಡ್ಬಿಟ್ಟಿನಿ ಮೋಸ ಹೋಗೋದಾಗಲಿ ಅದನ್ನು ಅರ್ಥ ಅಲ್ಲ ಅವನ ಅನುಭವ ಬರುತ್ತೆ ಅದು ಯಾರಿಗೆ ಈ ಪರಮಾರ್ಥದ ಅನುಭವ ಆಯ್ತೋ ಆದ ಸಮಯದಲ್ಲಿಯೇ ಅವನಿಗೆ ಹೌದು ನಾನು ಹುಟ್ಟಿಲ್ಲದ ಸಾವಿಲ್ಲದ ಬದಲಾವಣೆ ಇಲ್ಲದ ಸಚ್ಚಿದಾನಂದ ಪರಬ್ರಹ್ಮವೇ ಆಗಿದ್ದೀನಿ ಯಾರು ಹುಟ್ಟಿಲ್ಲ ಎಲ್ಲೂ ಪ್ರಪಂಚ ಇಲ್ಲ ಯಾವಾಗಲೂ ಪ್ರಪಂಚ ಇಲ್ಲ ಕಾಲದೇಶ ಇಲ್ಲ ಪ್ರಪಂಚ ಇದೆ ಅನ್ನೋದು ಒಂದು ಭ್ರಾಂತಿ ಅಂತ ಗೊತ್ತಾಗ್ಬಿಡುತ್ತೆ ಆತ್ಮನೇ ಪರಮಾರ್ಥ ಅದೊಂದೇ ಸತ್ಯ ಎರಡು ಸತ್ಯ ಇಲ್ಲ ಜಗತ್ತಲ್ಲಿ ಒಂದೇ ಸತ್ಯ ಎರಡು ಸತ್ಯ ಇರೋಕೆ ಸಾಧ್ಯ ಇಲ್ಲ ಆದ್ರೆ ಎಷ್ಟೇ ವ್ಯಾವಹಾರಿಕ ಲೋಕದಲ್ಲಿ ಇರೋ ತನಕ ಅದು ಸೃಷ್ಟಿ ಲಯ ವ್ಯಾವಹಾರಿಕ ಅನ್ನೋದೇ ಅವಿದ್ಯಾ ಕಲ್ಪಿತಮ್ಮ ವ್ಯವಹಾರ ಅನ್ನೋದೇ ಅವಿದ್ಯೆಯಿಂದ ಕಲ್ಪಿತವಾಗಿರೋದು ಅವಿದ್ಯೆಯನ್ನು ಇಟ್ಕೊಂಡು ತೋರುವಂತದ್ದಕ್ಕೆ ಕನಸು ತತ್ಕಾಲದಲ್ಲಿ ಸತ್ಯವಾಗಿ ತೋರ್ತಾ ಇರುತ್ತೆ ಅಲ್ಲೂ ಹಾವು ಚೇಳು ಓಡ್ತೀವಿ ಅಲ್ಲಿ ಬಂಗಾರ ನೆಂಟರು ಇಷ್ಟರು ಬಂದೆ ಹತ್ತಿರಕ್ಕೆ ಹೋಗ್ತೀವಿ ಅದೇ ಕನಸು ಅನ್ನೋದು ಸುಳ್ಳನೋ ಕನಸು ಅನ್ನೋದು ಒಂದು ಇದು ಹೌದಲ್ಲ ಕನಸು ಅಂದ್ರೆ ಏನು ಬರೀ ಬರೀ ಪರ್ಸೆಪ್ಷನ್ ಬರೀ ತೋರಿಕೆ ಅದು ಇದೆಯಾ ಇಲ್ಯೂಷನ್ ಅದು ಭ್ರಾಂತಿ ಅದು ಕನಸಿನ ಒಳಗಿರುವಾಗ ಇದು ಒಳ್ಳೇದು ಇದು ಕೆಟ್ಟದ್ದು ಅಲ್ಲಿ ವಿಭಾಗ ಉಂಟು ಒಳ್ಳೇದು ಕೆಟ್ಟದ್ದು ವಿಭಾಗ ಉಂಟು ನಮ್ಮವರು ಬೇರೆಯವರು ವಿಭಾಗ ಉಂಟು ಅನುಕೂಲ ಪ್ರತಿಕೂಲ ಭಾವನೆ ಉಂಟು ಶೋಭನ ಶೋಭನ ಬುದ್ಧಿ ಉಂಟು ಪುಣ್ಯ ಪಾಪ ವಿಚಾರ ಉಂಟು ಅಲ್ಲೂ ಕೂಡ ತಪ್ಪು ಕೆಲಸ ಸರಿ ಕೆಲಸ ಅಂತ ಉಂಟು ಅಲ್ಲೂ ಕೂಡ ಬೇರೆ ತಪ್ಪು ಕೆಲಸ ಮಾಡಿ ಅಲ್ಲೂ ಹೊಡಿತಾರೆ ಬಿಸ್ಕೊತಾರೆ ಅದು ಅಲ್ಲಿ ಇಲ್ಲಿವರೆಗೆ ಇದು ಕನಸು ಅಂತ ಅವ್ರಿಗೆ ಅನಿಸೋದೇ ಇಲ್ಲ ಎತ್ತದ್ಮೇಲೆ ಅಷ್ಟು ಬಾಯಿ ಹೋಗ್ಬಿಡುತ್ತೆ ಹಾಗೆ ತತ್ವಜ್ಞಾನವಾದ್ಕೊಳ್ಳೇ ಈ ಎಚ್ಚರ ಅಂತ ಅನ್ಕೊಂಡ ಈ ಅವಸ್ಥೆಯು ಬಾಯಿ ಎಚ್ಚರವಲ್ಲ ಎಚ್ಚರ ಅಂತ ಅನ್ಕೊಂಡಿದೀವಿ ನಾವು
ಯಾಕೆ ನಿಮ್ಗೆ ಇನ್ನೊಂದು ಯಶ ಗೊತ್ತಿಲ್ವಲ್ಲ ನಿಮ್ಗೆ, ಇನ್ನೊಂದು ಯಶ ಗೊತ್ತಿದೆಯವರಿಂದ ಇದನ್ನೇ ಯಶ ಅನ್ಕೊಂಡಿದ್ವಿ. ಹೇಗೆ ಕಳಸಿನಲ್ಲಿ ಇನ್ನೊಂದು ಯಶ ಇದೆ, ಆ ಕಾಲದಲ್ಲಿ ಜ್ಞಾನ ಇರುವುದಿಲ್ಲವಾದ್ರಿಂದ ಅದನ್ನೇ ಯಶ ಅಂತ ಅನ್ಕೊಂಡಿರ್ತೀವೋ, ಈಗಲೂ ನಾವು ಹಾಗೆ ನಮಗೆ ಪರಮಾರ್ಥವಾದ ದರ್ಶನ ಅನ್ನೋ ಒಂದು ಯಶ ನಮ್ಗೆ ಆಗಿಲ್ಲ. ಹಾಗಾಗಿ ಇದನ್ನೇ ಯಶ ಅನ್ಕೊಂಡು ಇದು ಸತ್ಯ ಅಂತ ವ್ಯವಹಾರ ಮಾಡ್ತಾ ಇದೀವಿ. ಆದ್ರೆ ಪರಮಾರ್ಥ ದರ್ಶನವಾದ ಕೂಡಲೇನೆ ಅನಾದಿಮಾಯ ಸ್ವಪ್ತ ಯದಾ ಜೀವ ಪ್ರಬುದ್ಧತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದಾ. ಅದ್ವೈತ ಜ್ಞಾನವಾಗುತ್ತಲೇ ಸಮಸ್ತವು ಬಾಹಿತವಾಗ್ಬಿಡುತ್ತೆ, ಸಮಸ್ತವು ಬಾಹಿತವಾಗುತ್ತಲೇ ಪರಬ್ರಹ್ಮದಲ್ಲಿ ಸೆಟ್ಲಾಗ್ಬಿಡುತ್ತೆ. ಇದು ಪರಮಾರ್ಥ, ಇದು ಎಲ್ಲರಿಗೂ ಇರೋಂಥ ಅನುಭವ. ಇದು ಮಾಡಿ ಪಡೆಯೋದಲ್ಲ, ಇದು ಆಗೋದಲ್ಲ, ಇದು ಕೇವಲ ಕಂಡುಕೊಳ್ಳೋದಷ್ಟೆ. ಇರೋದನ್ನ ಕಂಡುಕೊಳ್ಳೋದು, ರೆಕಗ್ನೈಸ್ ಮಾಡ್ಬೇಕು ಹೊರತು ಐಡೆಂಟಿಫೈ ಮಾಡೋದೇ ಹೊರತು ಇದು ಇದಲ್ಲ. ಏನು ಎಂತ ಇನ್ವೆಸ್ಟಿಗೇಷನ್ ಮಾಡೋದು ಇದು ಮಾಡೋದಲ್ಲ, ಹುಡುಕೋದಲ್ಲ, ಇರೋ ಅನುಭವ ಮಾಡ್ಕೊಳ್ಳೋದಷ್ಟೆ. ಸಮಯ ಆಯ್ತು, 9 ಗಂಟೆ ಆಯ್ತು, 5ನೇ ಪ್ಯಾರಾನ ಅಲ್ಲಿ ಬಂದ್ಮೇಲೆ ಮಾಡ್ತೀನಿ. 9 ಗಂಟೆ 2ನೇ ಪಾಠವನ್ನ 10 ಗಂಟೆಯಿಂದ ಶುರು ಮಾಡ್ತೀನಿ. ಭಗವದ್ಗೀತೆ 5ನ ಹಾಕ್ಬಿಡಿ, ಯಾಕಂದ್ರೆ ಇವತ್ತು ಉಪಹಾರ ಇಲ್ಲ, ಡೈರೆಕ್ಟ್ ಊಟ ಮಾಡ್ಬಿಡ್ತೀವಿ. ಇವಾಗ ಹೋಗಿ ಒಂದು ಲೋಟ ಹಾಲು ಕೊಡ್ಬಿಟ್ಟು ಮತ್ತೆ 10 ಗಂಟೆ ಬರ್ತೀನಿ. 10ರಿಂದ 11 ಭಗವದ್ಗೀತೆ, 11ರಿಂದ 11:30 ಪರಮಚಿಂತಾಮಣಿ ಓದ್ಬಿಟ್ಟು ನಾನು ಪ್ರಯಾಣ ಬೆಳೆಸ್ತೀನಿ. ನೀವು 10 ಗಂಟೆ ಎಲ್ಲ ಬಿಡಿ, ಎಲ್ರಿಗೂ ಹೇಳ್ಬಿಡಿ. ಎಷ್ಟು ತುಂಬಾ ಜನ ಗೊತ್ತಿಲ್ಲ ಗೀತೆ ಬರೋರಿಗೆ, ಬರೀ ಗೀತೆ ಬರೋರಿಗೆ ತುಂಬಾ ಜನ ಗೊತ್ತಿಲ್ಲ, ಅವರಿಗೆ ಹೇಳ್ಬಿಡಿ ವಿಷಯ ತಿಳಿಸ್ಬಿಡಿ. ಪ್ರಭಾಕರ್ಗೂ ಒಂದು ಫೋನ್ ಮಾಡ್ಬಿಡ 10 ಗಂಟೆಗೆ.